ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಮತ್ತೊಮ್ಮೆ ಹುಟ್ಟಿದ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಕನ್ನಡದ ನಾಡು ನುಡಿ ಭೇದಗಳ ಛೇದಿಸಲು ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಬೆಳವಂತೆ ನಡೆಸುವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ತರಿಸಿ ಮನೆ ಮನೆಯ ಮಾತಾದಿ ಅಬಲೂರಲ್ಲವ ತರಿಸಿ ಮನೆ ಮನೆಯ ಮಾತಾದಿ ಜಾತಿಗಳ ಮೀರಿ ಕನ್ನಡ ಜ್ಯೋತಿ ನೀನಾದೆ ನಿನ್ನ ಮರದವರೆಲ್ಲ ಕನ್ನಡಿಗರೇ ಅಲ್ಲ ನಿನ್ನ ಮರದವರೆಲ್ಲ ಕನ್ನಡಿಗರೇ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಕನ್ನಡದ ಛೇದಿಸಲು ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ. ಅದೇನಿಲ್ಲ, ಕಣ್ಣೀರೇನು ಇಲ್ಲ ಇಲ್ಲ, ತಣ್ಣಗಾಗಿರ್ಬೇಕು ಅಷ್ಟೇ. ನೋಡಿ ನನ್ನ ಕಣ್ಣುಗಳು ನಗುತ್ತಿಲ್ವೇ? ಜಾಣ್, ಎಷ್ಟು ಧೈರ್ಯದಿಂದ ನನ್ನನ್ನು ಕಾಶಿ ಯಾತ್ರೆಗೆ ಕಳುಹಿಸಿಕೊಡುತ್ತಿದ್ದೆ. ವಿಶ್ವೇಶ್ವರನು ನಮಗೆ ಲೋಕೋಪಕಾರಿಯಾದ ಮಗನನ್ನು ಖಂಡಿತ ಕನಸುತ್ತಾನೆ. ನೋಡಿ, ನೀವು ಕತ್ತಲಾಗುವುದಕ್ಕೆ ಮುಂಚೆ ಯಾವುದಾದ್ರು ಊರಿನಲ್ಲಿ ತಂಗಿದ್ರಿ, ಕತ್ತಲೆಯಲ್ಲಿ ನೀವು ಖಂಡಿತ ಪ್ರಯಾಣ ಮಾಡಿಕೊಡುದು. ಇಲ್ಲ, ನಿಮ್ಮ ದಮ್ಮಯ್ಯ ಇಲ್ಲ. ಮಲ್ಲು ಹೆದರಬೇಡ, ಇಷ್ಟದ ಮೇಲೆ ಕಳ್ಳಕಾಕರು ಬಂದ್ರೆ ನಾನೇನು ಸೊಣಕಲ ಸಿದ್ಧನೇನು? ನೋಡು ಹೇಗಿದ್ದೇನೆ. ನಿಮಗೆ ಹಾಸ್ಯ, ಬೇಸ್ ಪಟ್ಟುಕೊಳ್ಳದೆ ಕಾಲಕ್ಕೆ ಸರಿಯಾಗಿ ಮಾಡಿಕೊಂಡು. ಸರಿ ಮಲ್ಲು, ಗೊತ್ತಾಯ್ತು. ಹೊರಡುವುದು ತಡವಾ, ಶಿವರಾತ್ರಿಗೆ ಸರಿಯಾಗಿ ಕಾಶಿಯನ್ನು ತಲುಪುವುದು ತಪ್ಪಿ ಹೋದೀತು. ಹೊರಡುತ್ತೇನೆ. ನೋಡಿ, ನೀವು ಎರಡು ಹೊತ್ತು ಊಟ ಮಾಡಬೇಕು, ತಪ್ಪಿದ್ರೆ ನನ್ನ ನೀನು ಅಷ್ಟೇ. ಬರಲೇ ನನ್ನ ಪಂಚಿತನದಿಂದ ಅವರಿಗೆ ಎಷ್ಟೊಂದು ಶ್ರಮ. ಕಾಶಿ ವಿಶ್ವನಾಥ ನಮಗೆ ಸಂತಾನವೊಂದನ್ನು ಕರುಣಿಸಿ ಕಾಪಾಡುತ್ತಂತೆ.
ಇಲ್ಲಿ ಕುಂಬಾರರ ಮನೆ ಎಲ್ಲಿದೆಯವ್ವ? ಇಲ್ಲೇ ಪಕ್ಕದಲ್ಲೇ ಐತೆ. ಯಾರ ಒಳಗೆ? ಇದು ಕುಂಬಾರರ ಮನೆ ತಾನೆ? ಅಡಿಗೆ ಮಾಡ್ಕೊಳ್. ನನಗೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಮಡಿಕೆ ಬೇಕಾಗಿತ್ತು. ಕಾಶಿಯಿಂದ ಬಂದವನು ಮಳೆಗೋಸ್ಕರ ಈ ಊರಿನಲ್ಲಿ ತಂಗದೆ ನಿನ್ನನ್ನು ಸಂಧಿಸಿದೆ. ಪರಮೇಶ್ವರ, ಕಾಶಿಯವೇ ಕಾಶಿ ವಿಶ್ವೇಶ್ವರ, ಅವನ ಇಚ್ಛೆ ಹೇಗಿತ್ತು ಹಾಗಾಯ್ತು. ನನ್ನನ್ನು ಕ್ಷಮಿಸಿದಿ ತಾನೆ? ಯಾವನು ಈ ಜನ್ಮದಲ್ಲಿ ಅದನ್ನು ಅನುಭವಿಸ್ತೀನಿ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ನಾನು ಬರಲೆ. ನಾನು ಹೇಳಿದ್ರೆ ನೀನ್ ನಂಬಲ್ಲ. ನನ್ನ ಲೆಕ್ಕದಲ್ಲಿ 4 ತಿಂಗಳು ತುಂಬಿತು. ಸರಿ, ಏನೋ ಆಗೋಯ್ತು. ಏನದ್ದೆ ಮತ್ತ್ಯಾಕೆ ಇನ್ನು ಈ ಗುಟ್ಟು ಅಂತೀನಿ? ಪಾಪ ಮಾ, ನನ್ನದು ದುಡ್ದಲ್ವೇ. ಅವತ್ತು ಅವತ್ತಿಲ್ದಿದ್ ಮಾನ ಇವತ್ತಿಲ್ಲಿ. ಅವನ್ ಬರ್ತಾನೇನೀಗ? ನಾವ್ ತಾನೆ ಈ ಕರ್ಮನ್ ಕಣ್ಣಿಂದ ನೋಡ್ಬೇಕು. ಇದಕ್ಯಾ ಗಂಡಸು ಬರ್ತಾರೆ? ನಾನು ನೀನೇ ಆಗ್ಬೇಕು. ನೀನು ಬೇಡ, ಯಾರು ಬೇಡ. ಏ ನಿಂಬಿ, ಬರ್ರಿ ಬರ್ರಿ ಬರ್ರಿ. ಪುಟ್ಟಿ ನಿಂಗೆ ಬರ್ರಿ. ನಾನ್ ಹೇಳದ್ನೆಲ್ಲ ಅವಳಿಗೆ 4 ತಿಂಗಳು. ಯಾರು ಬೇಡ ಅಂತ ಶಿವ ಇದ್ದಾನಂತೆ. ಶಿವ ಶಿವ ಕೆ ಶಿವ. ನೀನು ಬೇಡ, ಯಾರು ಬೇಡ. ನಾನ್ ಪಾಪೆ. Thank you.
ತಪ್ಪು ಮಾಡಿದೆ. ಒಂದು ಸ್ವಲ್ಪ ಅಪಮಾನ ತಡೆಕೊಳ್ಳಲಾರದೆ ನೆರೆ ಹೊರೆಯವರಲ್ಲೆಲ್ಲ ದ್ವೇಷ ಕಟ್ಕೊಂಡಲ್ಲ. ಈಗ ಒಬ್ಬಂಟಿಗಳಾಗಿ ಏನಪ್ಪ ಮಾಡ್ಲಿ? ನನ್ನೆಸರು ಕಾಳವ್ವ ಅಂತಾರೆ. ಇವ್ ನನ್ನ ಮಗಳು, 7 ತಿಂಗಳು ಬಸ್ರಿ. ಅವಳ ಗಂಡ ಇಷ್ಟು ಇವಾಗ ನಮ್ಮೂರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟಲ್ಲಿ ಅವಳಿಗೆ ಇಲ್ಲಿ ಕಾಳವ್ವ ಕಾಳವ್ವ ಬಂದ್ರವ್ವ. ನಾನು ನಿಮ್ಮ ಮಗಳು, ನೀವು ನನ್ನ ಭಾಗ್ಯಕ್ಕೆ ಕಾಳ್ಕಾದೀವಿ ಪಾರ್ವತಿ ನಮ್ಮವ್ವ. ಓಹೋ, ಎದರ್ಕೋಬೇಡವ್ವ, ನಾನಿದ್ದೀನಿ. ಎದರ್ಕೋಬೇಡವ್ವ, ನಾನಿದ್ದೀನಿ. ಎದರ್ಕೋಬೇಡವ್ವ, ಅವ್ವ ನಾನಿದ್ದೀನಿ. ಅಬ್ಬ ಸದಾಸ್ತವ್ವ, ಯಾವ ಕೂಸು ಶಿಶುವ? ನೋಡ್ದೆ ನನ್ ಗಾಬ್ರಿನ, ಅದು ನಿನ್ ಕೂಸಲ್ಲ, ಇದು ಅದು ನನ್ ಮಗಳ ಕೂಸು. ಗಾಬರಿಯಲ್ಲಿ ಕೂಸುಗಳು ಅದಲು ಬದಲಾದವು. ನಿನಗೆ ಅನುಮಾನ, ನನ್ನ ಮಗಳ ಕೈ ಬರುಗೈ ಆಯ್ತು. ನಾನು ಬರ್ತೀನವ್ವ. ಹಾ, ಎಲ್ಲ ಶಿವನಾಟ. ನಾನು ಬರ್ತೀನವ್ವ, ಕೂಸನ ಚೆನ್ನಾಗಿ ನೋಡ್ಕೊ, ನಡಿಯವ್ವ. Thank you.
ಅದಕ್ಕೆ ಈ ಪೀಡೆ. ಹೊತ್ತಿಗೆ ಸರಿಯಾಗಿ ಬಂದು ರೊಟ್ಟಿ ಕಡಿದು ಹೋಗ್ಲಿಕ್ಕೆ ಏನು ಬಂದಿತ್ತು ಇದಕ್ಕೆ ರೋಗ? ಸದಾ ಇದೇ ಗೋಳು. ತಾರೀರಿಗೋಗುವೆ ತಾರೆ ಬಿಂದಿಗೆಯ, ಬಿಂದಿಗೆ ಒಡೆದಾರೆ ಒಂದೇ ಕಾಸು ತಾರೆ ಬಿಂದೆಯ, ಬಿಂದಿಗೆ ಒಡೆದಾರೆ. ಒಂದು ಎರಡು ಇದು ಮೂರು. ಬಿಂದಿಗೆ ಹೊಡೆದ್ರೆ ಮೂರೇ ಕಾಸ? ನಿನ್ನ ಬಿಂದಿಗೆ ನಾನು ಹೊಡಿತೀನಿ ತಾಳು. ಆ ಹೌದವ್ವ, ಪುರಂದ್ರದಾಸರು ಈ ಮೈನೆ ಅದನ್ನೇ ನಾನು ಹೊಡಿತೀನಿ ಅನ್ನೋದು. ಕುಂಬಾರ್ನಿ ಘೋಷ, ದೊಣ್ಣೆ ನಿಮಿಷ ಅಂತ ಮಾಡಿರೋದ್ಮೇಲೆ ಹೊಡೆ ಹಾಕ್ತೀಯಾ? ಆಮೇಲೆ ಹೊಟ್ಟೆಗ ಮಣ್ಣು ತಿನ್ಬೇಕು ಅಷ್ಟೇ. ಏನಾದ್ರೂ ಕೊಡವ, ಹಸಿತಾ ಇದೆ. ನಿನಗೆ ಅನ್ನ ಹಾಕಿದ್ರೆ ಪಾಪ ಸುತ್ಕೊಂಡಿತ್ತು. ಮೋಟ ಮರದ ಹಾಗೆ ನಿಂತಿದ್ದ ನನಗೆ ಗೋಬೆ ಬಂದ ಹಾಗೆ ಬಂದು ಸೇರ್ಕೊಂಡೆಲ್ಲೋ ದರಿದ್ರವೆ. ಊಟ ಬೇಕಾ ನಿನಗೆ? ಊಟ ನೋಡ್ತೀನಿ ತಾಳು. ಹಸಿಲಿ ಹಸಿಲಿ, ಹೊಟ್ಟೆ ಒಣಗಿದ್ರೇನೆ ತಲೆಯಲ್ಲಿ ಬುದ್ಧಿ ಬರುವುದು ಆ ದೇವಕ್ಕೆ. ಕಾಯಂ ತತ್ವಕಾಂಚನ ಸನ್ನಿಭಂ ಲಭೋ ದ್ರವಿ ಸಾಲಾಕ್ಷಂ ಒಂದೇಕಂ ಗಣನಾಯಕಂ ಒಂದೇ. ರಾಕ್ಷಿ ರಾಕ್ಷಿ ಕಾಲಿ ಕಾಲಿ ಬಿಡು. ಅಲ್ಲ, ನಮ್ಮ ಹುಡುಗ ಸಾಲಿನಾದ್ರೂ ಕಂಡ್ರೇನು? ಓಹ್, ನಿನ್ನ ಮಗ ಸಾಲಿನ? ನೀನ್ ಅವನ್ನ ಹೊಡೆದು ಹೊಡೆದು ಮನೆಯಿಂದ ಹೊರಕಟ್ಟು, ನಾನು ಅವನ ಹುಡುಕಿ ಹುಡುಕಿ ತಂದು ಅದ ಹೇಳ್ಕೊಂಡು ಮಡಿಕೆಗಳನ್ನೆಲ್ಲ ಹೊಡಿತಾ ಇದ್ದ. ಹೊಡೆಯಕ್ ಹೋದೆ ತನ್ನ ಮೈನೇ ಒಂದ್ ಬಿಂದಿಗೆ ಅಂತಾನೆ. ಏನು ಮೈಯೇ ಒಂದ್ ಬಿಂದಿಗೆ ಹೇಳ್ಕೊಳ್ತಾನೆ? ಬಿಂದಾದ್ರೆ ಒಂದೇ ಕಾಸು ತಾರೇ ಬಿಂದ. ಆಹಾ, ಅಯ್ಯೋ ನಮ್ಮಪ್ಪ, ನಿನ್ನ ಮಗ ಎಂತ ಜ್ಞಾನಿ ಗೊತ್ತೇ ಮಾಡವ. ಹಂಗಂದ್ರೆ ನೋಡಿಯ, ಈಗ ನಿನಗ ಅದೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಇನ್ನ ಮ್ಯಾಗ ಅವನ್ನ ನಮ್ ಶಾಲಿ ಕಳಿಸು. ಹೊಡೆದು ಹೊಡೆದ ಅವನಿಗೆ ಬಂಡ ಬೀಳಿಸ್ಬೇಡ. ಏನು ಅವನ್ ಕೈ ಸಿಕ್ಕಿರ್ತಾನೆ ಶಾಲೆಗೋ ಶೂಲಕ್ಕೂ ಹಾಕುದು. ಸಿಕ್ಕಾನೆ ಸಿಕ್ಕದೆ ಎಲ್ಲಿ ಹೋಗ್ತಾನೆ ಮಾಡವ? ಅವನು ಸಿಕ್ಕ್ರೆ ಕೈ ಕಾಲು ಕಟ್ಟಾದ್ರೂ ಶಾಲೆಗೆ ಕಳಿಸು. ನನಗೇನಾದ್ರು ಸಿಕ್ಕ್ರೆ ನಾನು ಹಾಂಗೆ ಕರ್ಕೊಂಡು ಹೋಗ್ತೀನಿ. ಪತ್ರನೆಲ್ಲ ಜೋಳಿಗೆ ಹಾಕೊಂಡ್ರಲ್ಲ, ಗುರುಗಳಿಗೆ ನಾನು ಮೇಲಿಂದ ಪೂಜೆ ಮಾಡಿದೆ. ಪೂಜೆ ಮಾಡಿದ ಪತ್ರೆ ನಿರ್ಮಾಲ್ಯವಲ್ವೇ? ನೀನು ನನ್ನ ಪೂಜೆ ಮಾಡಿದ್ಯಾ? ಹೌದು. ಬಾರು, ನಾನ್ ನಿನ್ನ ಪೂಜೆ ಮಾಡ್ತೀನಿ, ಬಾರು. ಬೇಡಿ ಗುರುಗಳೇ, ಗುರುಗಳೇ ಬೇಡಿ. ಇನ್ನು ನಿನ್ನ ಬಿಟ್ಟವರುಂಟೇನ? ಬಾರು. ನಿಲ್ರಿ. ಏನ್ರಿ ಅದು? ಬಿಲ್ ಪತ್ರೆ. ಹೊತ್ತು ಆ ಸಾಲಿ ಸಮಾಚಾರ ಏನು ಮುಂದೆ? ಅದ ಒಳ್ಳೆ ಸಮಾಚಾರ ಅಲ್ರಿ? ಈ ಸುತ್ತಿಗೆ ಮಹಾ ಆಚಾರವಂತ ಉಪಾಧ್ಯಾಯರು ನೀವು ಇಂಥ ಶಿಷ್ಯನೇ ಸೇರ್ಸ್ಕೊಳ್ಳೋದು ಅಪ್ಪನ ಕಾಣದ ಬೆಪ್ಪಿಗೆ ಹಾಕ್ರಿ. ಅಕ್ಷರ ಅಮರಕೋಶ ಶುದ್ಧ ಮಾನಗೇಡು. ನಿನಗೇನು ಗೊತ್ತದೆ ಆ ಹುಡುಗನ ಜೀವಾಳ? ಆ ವಯಸ್ಸಿನಾಗೆ ಆ ಮೆದುಳ ಏನು ಜ್ಞಾನ ಅಂತೀಯ? ಅಯ್ಯೋ, ಅಂದ ಹಾಗೆ ಯಾವನೋ ಮಹರ್ಷಿ ಆ ಸಾಲಿ ಹಾಗೆ ಮತ್ತೆ ಜನ್ಮ ಎತ್ತು ಬಂದಿದ್ದಾನೆ ಅನ್ಸುತ್ತೆ ನೋಡು. ಅನಿಸೆ ನಿಮ್ಗೆ ಏನೇನೋ ಅನ್ಸುತ್ತೆ. ನಿಮ್ ಕೈ ಹಿಡಿದು ನಾನು ಸತ್ತೆ. ಶಿವ,
ಚಂಬಸ್ಸಿ ನಾನ್ ಮಾಡ್ದಂಗ್ ಮಾಡ್ತಿದ್ದಿ? ಹೌದು ಹೌದು ಅಂತೀನೋ? ಬರ್ರೇನ್ರಪ್ಪ. ಏ ಮರ ಬರಿ ಒಂದು ರಮ ಬರ್ತಿದ್ಯಲ್ಲ ನೀನು ಮನೆ ಹಾಳಾಗ. ನೀನೇನಪ್ಪ ಶಾಲಿ? ಏ ಸಾಲಿ ಮರ ಬರಿ ಒಂದು ಏನೋ ಮರ ನೋಡ್ಲಿಕ್ಕೆ ಹತ್ತಿದ್ಯಲ್ಲೋ, ದಿನ ನಾ ಹೇಳ್ಕೊಟ್ಟಿದ್ದನ್ನೆಲ್ಲ ನೀನ್ ಹಿಂಗೆ ಮರಿತಲೇ ಬಂದ್ರೆ ಹಾಗ? ಸಾಲಿ ಬಂದು ಎಷ್ಟು ದಿವಸ ಆಯ್ತು ಇಲ್ಲಿ ಕಾತೀಯ? ಇಲ್ಲ ಗುರುಗಳೇ, ನನಗೆಲ್ಲ ಗೊತ್ತಿದೆ, ಆದ್ರೆ ಬರೆಯೋಕ್ ಬರಲ್ಲ. ನಿನಗೆ ಎಲ್ಲ ಗೊತ್ತದೋ? ಸರ್ವಜ್ಞ. ನೀನು ಗಿಮ್ಮಜ್ಞ. ಸತ್ತು ಸತ್ತು ಪಾಠ ಸಾಕು. ಈಗ ಭಗವಂತನ ಪ್ರಾರ್ಥನೆ. ಭಗವಂತನ ಪ್ರಾರ್ಥನೆ ಮಾಡುವಾಗ ಹಿಂಗೆ ಕಣ್ಣು ಮುಚ್ಚಿಕೊಂಡು ಕೈ ಮುಕ್ಕೊಂಡು ಏನಾದ್ರೂ ಆಗಲಿ ಅಂತ ಮನಸ್ಸನ್ನ ಒಂದೇ ಕಡೆ ನಿಲ್ಲಿಸ್ಬೇಕು. ನೋಣ ಅಲ್ಲ ಹೆಣ ಕೂತ್ರು ಮನಸ್ಸನ್ನು ಚದುರಿಸಬಾರ್ದು. ಈಗ ನನ್ನ ನೋಡಿ. ನಾನೇ ಬಿಟ್ಟೆ ಗುರುಳೆ? ನೀನು ಬಿಟ್ಟ? ಅಯ್ಯೋ ಪಾಪಿ, ಗುರುತುಡಿ ಚಂಡಾಲ ಪ್ರಾರ್ಥನೆ ಮಾಡ್ತಿದ್ರಲ್ಲ ಗುರುಳೆ, ನಲ್ಲಿ ಚಳು ಬಿಡ್ತಾ ಇದೆಯೋ? ಮಾಡ್ತೀನಿ ಬಾರೋ. ನಿನ್ನ ಹೆತ್ತೋಳ ಹತ್ರ ನಿನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಬಾರೋ. ಮಾಡವ ಏ ಮಾಡವ ಹಿಡ್ಕಾಯ್ ಉರಿ ಉರಿ ಅಯ್ಯೋ ಉರಿ. ಏನಾಯ್ತು ಪಾದ್ರೆ? ಅದೇನಲ್ಲಿ ಚಳು ಇಷ್ಟುದ್ದ ಚಳು? ನಿನ್ ಮಗ ಬೇಕು ಅಂತಲೇ ನನ್ನ ಕೈ ಮೇಲೆ ಆಗ್ಬಿಟ್ಟ. ಅಯ್ಯೋ ಸಾಲಿ, ಇವ್ರು ಸಾಲಿ ಏನು ಸಾಲಿ ಕೇಳ್ಬಿಟ್ಟ ಆಮೇಲೆ ಹೊಡಿಯವ್ವ. ಕೇಳೋದೇನು? ನೀನು ಬದುಕೇ ಬಾರ್ದು. ಅಯ್ಯೋ ಅವ್ವ ಮಳವ ಮಳವ ಏ ನಿಲ್ಸೆ ನಿಲ್ಸು ಅವ್ವ ಮಳವ ಅವ್ವ ಏ ಮಳವ ಬಿಡವ್ವ. ಅದನ್ನ ಹುಯ್ಯೋದು ಅಂತಂದ್ರೆ ಹಿಂಗ ನೀನು ಹೊಡಿತಿರೋ ರಪ್ಸಕ್ಕೆ ನನ್ ಕೈ ಚಳಕೆ ಇಳ್ದೋಯ್ತು. ಅಲ್ಲ ಒಳ್ಳೆ ದನಕ್ಕೂ ಇದಂಗ್ ಉಯ್ತಾ ಇದೆಯಲ್ಲ ನೀನು ಒಬ್ಳ ತಾಯಿನ. ಅಲ್ಲ ಉಪಾದ್ರೆ, ನೀನ್ ನನ್ನ ಮಗನಲ್ಲ. ಏನವ್ವ ನೀ ಹೇಳ್ತಿರೋದು? ನಾನು ಕುಡಿಸ್ಲಿನಲ್ಲಿ ನಿನ್ನೊಬ್ಳಿಗೂ ನನಗೂ ಒಂದೇ ಸಮಯದಲ್ಲಿ ಎರಡ್ ಗಂಡು ಮಾಡ್ಬಿಡಿ. ಯಾರ ಕೂಸು ಯಾರ್ದು ಅನ್ನೋದು ಗೊತ್ತಾಗ್ಲಿಲ್ಲ. ಆ ಇನ್ನೊಂದ್ ಗಂಡು ಕೂಸು ತೀರ್ಕೊಂಡು ಆ ಕೂಸೇ ನನ್ ಮಗನಿರ್ಬಹುದು. ಇವನ್ ನನ್ನ ಮಗನ ಆಗಿದ್ರೆ ಹೀಗ್ ಹೊಡೆಯೋದಕ್ಕೆ ನನ್ ಕೈ ಬರ್ತಿತ್ತೆ ಉಪಾದ್ರೆ? ಗುರುಗಳೇ ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ ಗುರುಗಳೇ, ಮನುಷ್ಯನೇ ಅಲ್ಲ. ಏ ಮಾಳವ ಇರ್ಲಾರ ಅದೆಲ್ಲ ಬೇಡ, ನಿಖರವಾಗಿರು. ಇವ ನಿನ್ನ ಮಗ ಹೌದೋ ಅಲ್ಲೋ? ಅಲ್ಲ, ಇವನು ನಗನೇ ಅಲ್ಲ. ಇನ್ಮೇಲೆ ಇವತ್ತಲ್ಲ ನನ್ನ ಭಾಗಕ್ಕೆ ಇವನು ಶಿವನಾಡ. ಹೋಗು ಹಾಳಾಗಿ ಹೋಗು. ನಾನಿರ್ಬೇಕಾರವ ಹಾಳಾಗೋದೆಲ್ಲಿ ಬಂತು? ಬಾರೋ ಸಾಲಿ ನಮ್ಮನೆಗೆ ಬಾ. ಹೆದರ್ಬೇಡ ಅಲ್ಲಿ ಒಳಗ್ ಬಾರು. ಎಲ್ಲ ಅಪ್ಯಾರು ಅವ್ಯಾರು ಗೊತ್ತಿದ್ದ ಮ್ಯಾಗೆ ಜಾತಿ ಏನು ಕುಲ್ವೇನು ಬಾರು. ಇಲ್ಲಿ ಹೋಗ್ತಿದ್ದ ಮಾರಿ ಮನೆಗೆ ಹೋಗ್ಬಿಡ್ತಲ್ಲ. ಈಗ ನೀಲಿ ಮಗ ಇದ್ದ ಹಾಗೆ ಈ ಲೋಕದಾಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಇವನಿಗೆ ನಾನೇ. ಸರಿ ಇನ್ನೇನು, ಅವನಿಗೆ ಲಿಂಗಧಾರಣೆ ಮಾಡಿಸಿ ಉಪದೇಶ ಕೊಡಿಸ್ಬಿಡಿ. ನೀನ್ ಹೇಳೋದೇನಲ್ಲಿ ಚೌತಿ ದಿವಸ ಮುಹೂರ್ತ ಇಟ್ಟು ಬಂದಿದ್ದೀನಿ ಅಳಿ ಮಠದ ಗುರುಶ ಅಂತ ಪೊರೆ ಗುರು ಪೂಜೆಗೆ ಬರ್ತಾ. ನಾಮಧೇಯಂ ಸರ್ವಜ್ಞ ಮೂರ್ತಿ ಯಶಸ್ಕರಂ ಬಲವಂತಂ ಪ್ರಭುತ್ವಂ ತ್ವಮೇವ ರಾಜಾಧಿಪತಿರ್ಬಭೂಃ ಪರಂ ಭವತಿ ಶತಾಯುಃ ಪುರುಷಶ್ಚ ಚೇಂದ್ರಿಯೇ ಆಶ್ಯೇವೇಂದ್ರಿಯೇ ಪ್ರತಿತಿಷ್ಠತಿ ಇತಿ ಸರ್ವಜ್ಞಮೂರ್ತಿ 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 ಸುನಾಮಧೇಯಂ ಮತ್ತು ಸುಲಗ್ನಮಸ್ತು ಸರ್ವವಿದ್ಯಾ ಬುದ್ಧಿರ್ಭವಂತು. ಲಿಂಗಧಾರಣೆ ರಸ್ತೆ ಪವಿತ್ರಂ ಪರಮಂ ಪವಿತ್ರಂ ಪ್ರಜಾಪತೇರ್ಯಸಹಜಂ ಪುರಸ್ತಾತ್.
ಭಯಂಕರ ಸತ್ಯಗಳು ಭಾವನೆಗಳ ಗೊಂದಲ ಗೊಂದಲ ಬೇಗ ಬರ್ರಿ ರೊಟ್ಟಿ ಆರಾದಾತು ಮಗನ್ ಮಾತ್ ಮಾತು ಜೀವ ತೆಗೀತ್ರಿ ನನ್ ಮಗ ಮೃಗ ಅಂತ ತಿಳ್ಕೊಂಡ್ರ ಅದಂಗಿರ್ಲಿ ಸರ್ವಜ್ಞ ಊಟ ಮಾಡಿದ್ಮೇಲೆ ಮೊದಲು ಅದನ್ನ ಹೇಳು ಯಾಕೆ ಏನ್ ಪ್ರಪಂಚ ಮುಳುಗೋಗಿತ್ತು ಹೊಟ್ಟೆಲ್ಲಿ ಹುಟ್ಟಿದ ಮಗನ್ ಕುಲಿಗೇಡ್ತಿ ಆ ಕುಲಿಗೇಡಿ ಸೋಮಾರಿಗೆ ತಿನ್ಸಿ ತಿನ್ಸಿ ಕೊಬ್ಬಿಸ್ತಾ ಇದ್ರ ಸರ್ವಜ್ಞನಿಗೆ ನಾನು ಊಟ ಹಾಕೋದಿಲ್ಲ ಮೂರ್ ದಿನದಿಂದ ಹಾಕಿಲ್ಲ ಮೂರ್ ದಿನದಿಂದ ಕೂತ್ರಪ್ಪ ನೈವೇದ್ಯ ತನಗೆ ಬಿಟ್ಟು ಯಾಕೆ ಹೇಳ್ತೀಯ ಆ ಸರ್ವಜ್ಞ ಎಲ್ಲಿ ಸಿಕ್ತಾನೆ ಹುಡುಗರ ಕಲ್ಲೋಗಿಯೋದು ಒಂದೇ ಬಾಕಿ ಅವನೊಬ್ಬ ಹುಚ್ಚ ಹುಚ್ಚ ಹೌದು ಹುಚ್ಚ ಪ್ರಾಣಿಗಳಲ್ಲಿ ಗಿಡಗಳಲ್ಲಿ ಕಾಣುವಷ್ಟು ನೀತಿ ನಿಯಮಗಳು ಮನುಷ್ಯನಲ್ಲಿ ಕಾಣ್ತಾ ಇಲ್ವಲ್ಲ ಅದು ನೋಡಿ ಹುಚ್ಚ ಹಿಡಿತಾ ಇದೆ ಬಾರು ಬಾ ಗುರುಗಳೇ ಗುರುಗಳೇ ಈ ಪ್ರಪಂಚನ ಸೂಕ್ಷ್ಮ ಗಮನಿಸ್ತಾ ಗಮನಿಸ್ತಾ ಎಷ್ಟೆಷ್ಟೋ ವಿಷಯಗಳು ಏನೇನೋ ಭಾವನೆಗಳು ಅದನ್ನೆಲ್ಲ ಯಾರಿಗೋ ಹೇಳಬೇಕು ಅನ್ನೋ ಆಸೆ ಎದೆಲ್ ತುಂಬಿದೆ ಹೊರಬರಲಾರದೆ ಬೇಗಿಯಾಗಿ ಬೇಯ್ತಾ ಇದೆ ಹೇಗೆ ಯಾವ ರೀತಿ ಹೊರಪಡಿಸೋದು ಅನ್ನೋದು ನನಗೆ ಇಲ್ಲಪ್ಪ ಅದಾಗ್ತದೆ ಬಿಡು ಸರ್ವಜ್ಞ ನೀನು ಯಾಕೋ ಹೀಗೆ ಮಾಡ್ತಿ ಊಟನೇ ಮಾಡಿಲ್ಲಂತಲ್ಲ ನೀನು ಹೌದು ಹೌದು ನಾನು ಊಟ ಮಾಡಿ ಎರಡು ಮೂರು ದಿವಸ ಆಗಿರಬಹುದು ಹಸಿವು ಆಗ್ತಾ ಇದೆಯಲ್ಲ ತುಂಬಾ ಹಸಿವು ಆಗ್ತಾ ಇದೆ ಓಹೋ ಹಕ್ಕಿ ಮರಿ ಗುಟ್ಟು ಕೊಡ್ತಾ ಇದೆ ನಿಮ್ ಸುತ್ತನ ಅವನ್ ಬಾಯಿಗಿರ್ತಾ ಉದ್ಯೋಗ ಮಾಡೋವರೆಗೂ ನಾನು ಅವನ್ ಊಟ ಹಾಕೋದಿಲ್ಲ ನೀವೇನಾದ್ರೂ ಹಾಕಿದ್ರು ನಿಮ್ಗೆ ಊಟ ಇಲ್ಲ ಅಷ್ಟೇ ಕೇಳ್ದೇನಪ್ಪ ಸರ್ವಜ್ಞ ನೀನ್ ಏನಾದ್ರೂ ಉದ್ಯೋಗ ಮಾಡೋ ನನಗೂ ಊಟ ಇಲ್ಲ ಅಂತ ಯೋಚನೆ ಮಾಡೋದು ಉದ್ಯೋಗ ಅಲ್ವೇ ಗುರುಗಳೇ ಇದನ್ನ ಪ್ರಪಂಚ ಒಪ್ಪಲ್ಲ ಕಣಪ್ಪ ಸರ್ವಜ್ಞ ಕಾಯಕವೇ ಕೈಲಾಸ ಅಂತ ಅಣ್ಣ ಹೇಳಲಿಲ್ಲೇನೋ ಸರ್ವಜ್ಞ ಏನಾದ್ರೂ ಒಂದು ತಂದೆ ಹಿಡಿಯೋ ಹಿಂದೆ ಹೋದ್ರೆ ನನಗೂ ಉಪವಾಸ ತಳ್ಕಣು ಸರಿ ನಾಳೆಯಿಂದಲೇ ಕಾಯಕ ಮಾಡ್ತೀನಿ ಗುರುಗಳೇ ನಾಳೆಯಿಂದಲೇ ಕಾಯಕ ಮಾಡ್ತೀನಿ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ
ನಂದಿಯನ್ನು ಏರಿದನ ಚಂದಿರನ ಸೂಡಿದನ ಕಂದನಂಬೇಡಿ ನಲಿದಾನು ಕಂದನಂಬೇಡಿ ನಲಿದಾನು ನೆನೆಯುತ್ತ ಮುಂದೆ ಪೇಳುವೆನು ಸರ್ವಗ ಮುಂದೆ ಪೇಳುವೆನು ಸರ್ವ ಅಡರೆ ಮೂಡಲು ಮಿಂಚೆ ಪಡುವಲಕ್ಕೆ ಧನುವೇಳೆ ಬಡಗಲದ ಗಾಳಿ ಕಡು ಬೀಸೆ ಮಳೆಯುತ ತಡೆಯದೆಲೆ ಬಕ್ಕು ಸರ್ವಜ್ಞ ಜೋಳವನ್ನು ತಿಂಬುವನು ತೋಳನಂತಾಗುವನು ಬೇಳೆ ಬೆಲ್ಲಗಳ ನುಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ ಇಪ್ಪತ್ತು ವರ್ಷಗಳ ಹಿಂದಿನ ಪರಮಾತ್ಮ ಸ್ನೇಹಿತನು ಬಂದ ಜ್ಞಾಪಕ ಬಂತು ವೀರ ಇಲ್ಲೇ ಅಬಲೂರಿನಲ್ಲಿ ಸಿದ್ಧವೀರು ಅಂತ ಒಬ್ಬ ಉಪಾಧ್ಯಾಯ ಇದ್ದಾನೆ ಯಾಕು ಈ ದಾರಿಲೇ ಬಂದಿದ್ದೀವಿ ಅವನು ಯಾಕೆ ನೋಡ್ಕೊಂಡು ಹೋಗಬಾರದು ಅಂತ ಈಗಲೂ ಅವ್ರ ಅಬಲೂರಲ್ಲಿ ಇರ್ಬೋಕೆ ಇರದೆ ಮತ್ತೆಲ್ಲಿಗೆ ಹೋಗ್ತಾನೆ ವಿಚಾರಿಸಿದ್ರಾಯ್ತು ವೀರ ನನ್ನ ಶ್ರೀಮಂತಿಕೆ ನನ್ನ ಸಂಸ್ಕೃತ ಪಾಂಡಿತ್ಯ ನನ್ನ ಕೀರ್ತಿ ಇದನ್ನೆಲ್ಲ ಕಂಡು ಅವನು ಎಷ್ಟು ಸಂತೋಷ ಪಟ್ಟಾನೋ ಏನು ಸರಿ ತಟ್ಟನ ಅವ್ರ ಜ್ಞಾಪಕ ಯಾಕೆ ಬಂತೀಗ ಹೆಣ್ಣು ಮಗಳಿಗೆ ವಯಸ್ಸಾಗ್ತಾ ಆಗ್ತಾ ಅಪ್ಪನಿಗೆ ಹಳೆ ಸ್ನೇಹಿತರು ನೆಂಟರು ಎಲ್ಲ ಸಾಲು ಸಾಲ ಜ್ಞಾಪಕ ಬರ್ತಾರಮ್ಮ ಇದ್ರ ಮೇಲೆ ಸಿದ್ಧವೀರಿಗೊಬ್ಬ ಮಗ ಇದಾರಂತೆ ಓ ಕೃಷಿಕ ನಿನ್ನೆ ನಿನ್ನೆ ಸ್ವಲ್ಪ ಬಾಪ ಇಲ್ಲಿ ಕೃಷಿಕ 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 ಈ ಯಾಕೆ ಕಷ್ಟ ಕೃಷಿಕ ಅನ್ನೋದು ಸಂಸ್ಕೃತ ರೈತ ಅನ್ನೋದು ಕನ್ನಡ ಇದು ಕನ್ನಡ ಸೀಮೆ ತಾನೆ ನಮ್ಮ ತಂದೆಯವರು ಸಂಸ್ಕೃತದಲ್ಲಿ ಘನ ವಿದ್ವಾಂಸರು ನೀನು ನಾನು ಸಾಧಾರಣ ಕನ್ನಡದವಳು ಓ ಹಾಗಾದ್ರೆ ನೀನು ನಾನು ಒಂದು ನಿಮ್ ತಂದೆಯೇ ಬೇರೆ ಕನ್ನಡ ಕನ್ನಡ ಸಂಸ್ಕೃತದ ಮುಂದೆ ಕನ್ನಡಕ್ಕೆ ಏನು ಮರ್ಯಾದೆ ಸ್ವಾಮಿ ಸಂಸ್ಕೃತಕ್ಕೆ ಮರ್ಯಾದೆ ತಗ್ಗಬೇಕು ಅಂತೇನಿಲ್ಲ ಆದ್ರೆ ಕನ್ನಡಕ್ಕೆ ಬೆಲೆ ಹೆಚ್ಚುತ್ತಾ ಇದೆ ಗೊತ್ತೋ ಕನ್ನಡ ಸಂಸ್ಕೃತ ಬಲಾಬಲಗಳನ್ನ ನಾನು ನಿನ್ನ ಹತ್ರ ಅಳತೆ ಮಾಡಬೇಕಾದ್ಲ ಇದೇ ಅಬಲೂರಿನಲ್ಲಿ ಸಿದ್ಧವೀರಣ್ಣ ಅಂತ ಒಬ್ಬ ಉಪಾಧ್ಯಾಯರಿದ್ರು ಈಗ ಅವರು ಇದ್ದಾರೋ ಇಲ್ವೋ ಅದನ್ನ ಸ್ವಲ್ಪ ಹೇಳು ಮೊದಲು ಸಂಸ್ಕೃತ ಕನ್ನಡ ಸಮ ಅಂತ ಒಪ್ಪಿಕೊಳ್ಳಿ ಆಮೇಲೆ ಉಪಾದ್ರ ಸಮಾಚಾರ ಸಾಧ್ಯವಿಲ್ಲ ಸಂಸ್ಕೃತಕ್ಕೆ ಕನ್ನಡ ಖಂಡಿತ ಸಮವಲ್ಲ ಸ್ವಾಮಿ ನಾನು ನಿಮ್ ಕಡೆ ತಾನೆ ಉಪಾಧ್ಯಾಯರು ಊರಲ್ಲಿದ್ದಾರೆ ಅದೇನು ನಿಮ್ಮಪ್ಪನ ಹಟವೇ ಗೆಲ್ಲಬೇಕು ಮಠಪತಿಗೆ ಕೊರಗಿಲ್ಲ ಕಟುಕಂಗೆ ಮರುಗಿಲ್ಲ ಪಟವೆಂಬುದಕ್ಕೆ ನೆರಳಿಲ್ಲ ಹಠಗಾರ ಕುಟಿಲನೆಂದರಿಗೂ ಸರ್ವಜ್ಞ ಉಪಾದ್ರ ಸಮಾಚಾರ ನಾನು ಹೇಳಲ್ಲ ಹೇಳಲ್ಲ ಹೇಳೋದೇ ಇಲ್ಲ ಎಂಥ ಉದ್ದಟ ಏನಿವನು ಕಪ್ಪಿತ್ವ ಇಲ್ಲಪ್ಪ ಅವರ ಮಾತಿನಲ್ಲಿ ನ್ಯಾಯವಿತ್ತು ಪದ್ಯದಲ್ಲಿ ಅರ್ಥವಿತ್ತು ಮನೆಗೆ ಬರ್ಲಿ ಕಾಲ್
ಮುರಿದೇನು. ಯಾರ ಕಾಲ್ ಮುರಿತಿ? ಮುಖಕ್ಕೆ ಲಾಂದ್ರ ಒರೆಸ್ಬಿಟ್ಟಾನೆ. ಯಾರು? ನಮ್ ಚಂಪಸಿ. ಓಹೋ, ನಮ್ ಗಿರ್ಮಜ್ಞಾನ ಶಾಣೆ ಅದಾನ ಬಿಡು. ನಿನ್ನ ಮಗ ಮಗನ್ ಬೈತಿರ್ತಿರೋ? ರವಕ್ಕೆ ತೆಕ್ ಕೊಟ್ಟಿರೋ ಅಕ್ಕ ಎದ್ಕೋಕಿಲ್ಲ. ಹೌದೇನು? ಬಿಡು, ಯಾರು ಇಲ್ಲ. ಆಯ್ತಾ ಆಯ್ತಾ. ಏ ಬಿಡಿ ಬಿಡಿ, ಮನೆ ಬಾಗಲ್ ತೆರೆದಾದೆ ಈ ವಯಸ್ಸಿನಾಗ ನಿಮ್ ತಿಂದಾಟ? ವಯಸ್ಸು ಲೆಕ್ಕ ಬಿಡು. ಅಚ್ಚುಕಟ್ಟಾದ ಮನಿ, ಆದಾಯಕ್ಕೆ ತಕ್ಕ ವೆಚ್ಚ, ನನ್ನಂತ ಹೇಳ್ತಿ ಅದು, ನನ್ನಂತ ಗಂಡ, ನಿನ್ನಂತ ಹೇಳ್ತಿ. ಅಯ್ಯಯ್ಯೋ, ಯಾರ ಬಂದ್ರು ಬಿಡಿ. ಆ ಬರ್ಲಿ ಬಿಡು ಬಿಡಿ. ಬೆಚ್ಚನೆಯ ಮನೆಯಾಗಿ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯರಿವ ಸತಿಯಾಗಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಹೌದಪ್ಪ, ಹೌದು ಹೌದು ಹೌದು. ಸರ್ವಜ್ಞ, ನೀನು ವಯಸ್ಸಿಗೆ ಬಂದಿ, ಇನ್ನ ನಿನಗೂ ಒಂದು ಹೆಣ್ಣೋಡು ಮದುವೆ ಮಾಡಿಬಿಟ್ರೆ ನಾನು ಹಿಡಿದ ಕೆಲಸ ನೆರವೇರ್ತು ಬಿಡು. ಏನ್ ಗುರುಗಳೇ, ನನಗ್ ಮದುವೆನೆ? ಅದ್ಯಾವ ಮಹಾತಾಯಿ ಗ್ರಹಚಾರ ಕಾದಿದೀಯೋ? ಯಾಕಪ್ಪ, ಯಾಕಾಗಬಾರ್ದು? ನನ್ನ ಮದುವೆನೇ ಇಲ್ಲ ಗುರುಗಳೇ. ನನಗೂ ಇನ್ನೊಂದು ಮನುಷ್ಯ ಜೀವಿಗೂ ಸಂಬಂಧ ಏರ್ಪಡೋದೇ ಇಲ್ಲ. ಯಾಕೆಂದ್ರೆ ನಾನು ಮನುಷ್ಯನಲ್ಲ. ಅದು ನಿಜ. ಏ ಸರ್ವಜ್ಞ, ನೀನು ಒಬ್ಬ ದೊಡ್ಡ ಕವಿನೋ, ಕವಿ ಆದವನು ಸಂಸಾರ ಧರ್ಮ ತಿಳಿಲೇಬೇಕಪ್ಪ. ಎಲ್ಲ ಏ ಸರ್ವಜ್ಞ, ಪ್ರಯತ್ನ ಮಾಡಿ. ಹಾಂಗಲ್ಲಪ್ಪ. ಅಜ್ಜೆ, ಏ ಸರ್ವಜ್ಞ, ನಿನ್ನ ಊರ ಅಲಿಯೋ ಬುದ್ಧಿ, ನಿನ್ನ ಸೋಮಾರಿತನ, ಇದೆಲ್ಲಕ್ಕೂ ಸಿದ್ಧ ಔಷಧಿ ಅಂತಂದು ನಿನಗೆ ಮದುವೆ ಮಾಡೋದೇ ಸರಿ. ಅದನ್ನ ಮುಗಿಸ್ತೇ ಮುಗಿಸ್ತೀನಿ. ಮಹಂತಿ ಶಾಸ್ತ್ರವೇ, ಶರಣ್ರಿ, ಶರಣು ಕ್ಷೇಮವೇ. ಏನು ಸಿದ್ಧವೀರಣ್ಣವರು ಕುಶಲವೋ? ತಗತ್ತಾಗ್ಯಾಲ ಮಹಾಂತ, ಏನೋ ಮಹಾಮರ್ಯಾದೆ ಕೊಡೋ ಕಾರಣಿಸ್ಬಿಟ್ಟೆ. ಮತ್ತೆ ದೂರ ನಿಂತ್ಕೊಂಡು ಮಾತಾಡ್ತಿದ್ದೀರ ಸಿದ್ಧವೀರು? ಮಹಾಂತ ಸಿದ್ಧವೀರು, ನಿನ್ನ ಮಗ ಅಸಾಧ್ಯ ಪ್ರಕೃತಿ ಕಣು. ಮಹಂತ, ಇಂಥ ಒಬ್ಬ ಮಗಳು ನಿನಗಿದ್ದಾಳೇನು? ಇರೋ ವಿಷಯ ಹೇಳ್ರಿ, ಅವ್ರು ತಪ್ಪು ತಿಳ್ಕೊಂಡಾರ? ಏ ಇಲ್ಲದ ಊ ಸಾಬ್ರಿ, ನಿನ್ಗೆ ಯಾಕೆ ಈ ಹೆಣ್ಣು ಮಗಳನ್ನ ಮೊದಲು ಒಳಗೆ ಕರ್ಕೊಂಡು ಹೋಗವ? ಅವ್ವ ಹೇಳೋ ಹಾಗೆ ಏ ನಡಿ ಆಚೆಗೆ. ಓ, ಒಂದು ಕರಿ ಕೂದಲು ಇಲ್ಲಲ್ಲೋ. ಅದ್ ಸರಿ, ನೀನಿನ್ನು ಹುಡುಗನಾಗಿ ಇದ್ದೀಯಲ್ಲೋ. ಮಾಂತ, ನೀನ್ ಇದ್ದಕ್ಕಿದ್ದ ಹಾಂಗ ಬಂದಿರೋದು ಏನೋ ಒಂದು ದೊಡ್ಡ ದೈವಲೀಲೆ ಇದ್ದಂಗ ಅದ ನೋಡು. ಹೌದೌದು, ನಾನ್ ಬಂದದ್ದು ಬಹಳ ಒಳ್ಳೇದಾಯ್ತು. ಏನು ಸೂಚನೆಗಳೆಲ್ಲ ಬಹಳ ಶುಭವಾಗಿ ಕಾಣ್ತಾ ಇದೆ. ಬಿಡಪ್ಪ, 20 ವರ್ಷವಾಯ್ತು ತಾಯೋ ತನಕ ಹಿಂಗೆ ಇದ್ದು ಬಿಡವ. ಇದೇನಿದು ಮಾತಾಡಲ್ಲ, ಶಿವಪೂಜೆ ಆಗ್ಲಿ. ನಡಿ ನಡಿ ನಡಿ. ಎಲ್ಲ ಶಿವಲೀಲೆ ಸಿದ್ಧವೀರು. ನೋಡು, ನಿನ್ನ ಪುತ್ರನಿಗೆ ನನ್ನ ಪುತ್ರಿನ ಕೊಟ್ಟು ವಿವಾಹ ಮಾಡೋದ್ರ ಮೂಲಕ ನಮ್ಮ ಸ್ನೇಹ ಈಗ ರಕ್ತ ಸಂಬಂಧವಾಗಿ ಪರಿಣಮಿಸುತ್ತೆ ಅಂತ ನಾವು ಕನಸಲ್ಲಾದ್ರೂ ಎಣಿಸಿದ್ವಿ. ನಮ್ ಸರ್ವಜ್ಞನ್ ಒಪ್ಪಿಕೊಂಡಿದ್ದೇನು. ಮಾತಿಗೆ ತಪ್ಪೆ. ಚಲೋದಾತು ಬಿಡು. ಹೀಗಾದ್ರೂ ಸರಿ, ಹಾಗಾದ್ರೂ ಸರಿ. ನೀವೇ ಇಷ್ಟೊತ್ತು ಮೈ ಕುಲುಕ್ಸಿ ಮಾತಾಡ್ತಾ ಇದ್ರು, ನಿಶ್ಶಬ್ದರಾಗಿದ್ರಲ್ಲ, ಇದು ಮೋಸ ಅಲ್ವೇ? ಏನು ನೀರ್ ಕುಲುಕದಿಯ? ಗೊತ್ತಾಗ್ಲೇ ಇಲ್ವಲ್ಲ. ಅಂದ್ರೆ ಹುಡುಗಿ, ನಿನ್ ಹಾಗೆ ನಾನು ಮನುಷ್ಯನಲ್ಲ. ನಿನ್ ಸ್ಪರ್ಶ ನನ್ನ ಅನುಭವಕ್ಕೆ ಬರಲೇ ಇಲ್ಲ. ಓ, ನೀವು ಸಾಧಾರಣ ಪುರುಷರಲ್ಲ, ಕಾರಣ ಪುರುಷರಿರ್ಬೇಕು. ನಿನ್ನ ಮಾತು
ಬಲು ಸೊಗಸು. ಹೌದು ಹೌದು, ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಾಗೆ ಕೊಲೆಯು, ಮಾತಿ ನಿಮ್ಮ ಸರ್ವ ಸಂಪದಣಿಕವು. ಸರ್ವಜ್ಞ, ಓಹೋ, ನೀನು ಕವಿತ್ರಿ ಏನು? ಅಲ್ಲ, ಆದರೆ ನಿಮ್ಮ ಪದ್ಯದ ಜಾಡು ಅಷ್ಟು ಸುಲಭವಾದ್ದು. ಮನಸ್ಸು ಮಾಡಿದರೆ ಪ್ರತಿಯೊಬ್ಬ ಕನ್ನಡಿಗನೂ ಕವಿಯಾಗಬಹುದು. ಯಾಕೆ, ನಿಮ್ಮನ್ನು ಮೀರಿಸಿ ಬಿಡಬಹುದು. ಇದು ನೀನೇ ಮೀರಿಸಿಬಿಟ್ಟಿಯಲ್ಲ. ಬಿಲ್ಲು ಬಲ್ಲಿತು, ನಾರಿ ಬಿಲ್ಲಿನಿಂ ಕಡು ಸಣ್ಣ, ಬಿಲ್ಲನೇ ಮರಳಿ ಎರಗಿಸಿತು, ನಾರಿಯಂ ಬಲ್ಲಿದರು ಯಾರು ಸರ್ವಜ್ಞ? ಇದೇನು ಆಗಲೇ ಹೊಗಳದು ಆರಂಭಿಸ್ಬಿಟ್ರಲ್ಲ. ಹಾಗೇನಿಲ್ಲ, ನಿಜವಾಗಿ ನೀನ್ ಜಾಣೆ. ನಮ್ ಗುರುಗಳ ಮನಸ್ಸಿನ ಪ್ರಕಾರ ನನಗ್ ಮದುವೆ ಆಗೋದೇ ನಿಜವಾದ್ರೆ ನನಗ್ ನೀನ್ ಸಾಕು. ಆಲೋಚನೆ ಅಪ್ಪ, ಅಪ್ಪ, ನಾವಿಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತು? ಊರಿಗೆ ಹೋಗೋ ಆಲೋಚನೆ ಬೇಡವೆ? ಏನು ಇಲ್ಲೇ ಇದ್ದು ಬಿಡೋಣ ಏನು?
ಇಲ್ಲಪ್ಪ ನಾನು ಹೊಟ್ಟು ಹುಟ್ಟೋದಕ್ಕೆ ಮೊದಲು ಹೊರಡೋದಕ್ಕೆ ಸಿದ್ಧ ಆಗ್ಬಿಟ್ಟಲ್ಲ. ಸರಿ ಬಾ ಹೋಗೋಣ. ಅಯ್ಯಪ್ಪ ಪುಣ್ಯಾತ್ಮ, ನಾನು ನಿನ್ನ ಹಾಂಗ್ ಶ್ರೀಮಂತನಲ್ಲೋ ಲಗೂನ್ ಲಗ್ನ ಕಟ್ಟಿಸಿ ಕಳಿಸು, ಮತ್ತೆ ನಾನ್ ಪರಿಹಾರ ಆಗ್ಬೇಕಾಗದೆ. ನಿನಗೆ ಯಾಕಪ್ಪ ಯೋಚನೆ, ವಿವಾಹವಾಯಿತು ಅಂತ ತಿಳ್ಕೊ. ಇನ್ನು ನಮ್ಮ ನಿಮ್ಮ ಭೇಟಿ ಧಾರಿ ಮಂಟಪದಲ್ಲಿ. ಬಾವ ವೀರ. ಏನ್ರಿ ರವಾಂತ್ರ, ಆ ರೊಟ್ಟಿಗ್ ದಂಡವಾಗಿ ಭೂಮಿಗೆ ಭಾರವಾಗಿರೋನ್ಗೆ ಮದ್ವೆ ಅಂದ್ರೆ ಏನು? ಆ ವೆಚ್ಚ ಯಾರು ಎಲ್ಲಿಂದ ತರೋದು? ಸಾಲ ತರ್ತೀನಿ, 8 ಕೋಟಿ ಶೆಟ್ಟಿ ಹತ್ರ ಸಾಲ ತರ್ತೀನಿ. ಅದೇ ಮನೆಹಾಳ ಬುದ್ಧಿ ಅಷ್ಟೇ. ಏಯ್ ಮದ್ವೆ ಮಾಡೋನ್ ನಾನು, ನೀನೇನಲ್ಲಿ ಅಪಶಪ್ನ ನೋಡಿಯೋದು? ಮಗ ನನಗೆ ಮದ್ವೆ, ನನಗೆ ಮದ್ವೆ. ಇಲ್ಲ ನಿನಗಲ್ವೋ, ನರಪ್ಪನ್ಗ. ಏ ಅಲ್ಲ ಅವನಿಗೆ. ಯಾರಿಗಾದ್ರೇನು ಕಜ್ಜಾಯ ತುಪ್ಪ ಗಟ್ಟಿ. ಹ್ಮ್ ಅಸಲಿಗಿಂತ ಬಡ್ಡಿ ಜಾಸ್ತಿ ಇದೆ, ಯಾವ ಕಟ್ಟೋದ್ ನೀನು? ದೇಶಕ್ಕೆ ದೊಡ್ಡ ಹಣವಂತರು ತಾವು ದಣಿ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದೀಯೇ? ಏನು ಬಡ್ಡಿ ಬಡ್ಡಿ ಕಟ್ಟಕ್ಕೆ ಹಸಿ ಗಡು ಕೊಡ್ಬೇಕು ಅಂತ. ಚೇಚೆ ಬರೀ ಕಣಿ. ಏ ಬಸ್ಯ, ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ತಿಳಿತೋ? ಒಳಗ್ ಗಂಟಿ ಇಟ್ಕೊಂಡೆ ತಿರ್ಗಾಡೋ ಕಳ್ಳ ನೀನು. ತೆಗಿ ತೆಗಿ ಹೆಣ್ಸು. ಇಲ್ಲ ದಣಿ, ಶಿವನಾನಿಗೂ ಇಲ್ಲ ದಣಿ. ಏನಾದ್ರೂ ಮಾಡಿ ಒಸಿ ಗಡು ಕೊಡಿ ನನ್ನ ನಡಿಯ. ಒಂದ್ ಕಾಸು ಬಿಡೋದಿಲ್ಲ, ನಾನು ಒಂದ್ ಚುಟ್ಟಿ ಕಾಸು ಬಿಡೋದಿಲ್ಲ. ಏನೇ ಮೂರ್ ತಿಂಗಳ ಬಡ್ಡಿ ಎಷ್ಟು ದಿವಸ ಹೋಯ್ತು? ಏನ್ ಕತೆ ಹೇಳೋರಿಲ್ಲ, ಕೇಳೋರಿಲ್ಲ ನಿನಗೆ. ಹ ಏನ್ ಏನು ಏನು ಅಂತ ತಿಳ್ಕೊಂಬಿಟ್ಟೆ ನೀನು? ಹಣ ನೆಲ ಊರು ಹಣ ಇಟ್ಟು ಮಾತಾಡ ನೀನು. ತಿಗಿ 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 ತಿಗಿ. ಎಲ್ಲಿತ್ತು ಇದುವರೆಗಿದು? ಎಲ್ಲಿತ್ತು ದುಡ್ಡಿದು? ಏ ಬಸವ ಕೊಡ ಹಣನ. ಏ ಬಸವ ನೋಡು, ಬೆಳ ಕರಿಯೋದ್ರೊಳಗೆ ನಿನ್ ಹಣದ 3 ತಿಂಗಳ ಬಡ್ಡಿ ಒಂದ್ ಕವಡೆ ಕೊರೆ ಇಲ್ಲ ಹಾಕ್ ತಂದು ನನ್ ಕೈಲೇ ಕೊಡ್ಬೇಕು. ತಿಳಿತು? ತಿನ್ನಕ್ಕೆ ಗತಿ ಇಲ್ಲ, ನಾಳೆ ಬೆಳಗ್ಗೆ ಎಲ್ ತಂದು ಕೊಡ್ಲವ ಹಣ. ತಿನ್ನಕ್ಕೆ ತಿನ್ನೋಕೆ ತಿನ್ನೋದಕ್ಕಿನ್ನಷ್ಟು ಹಣ ನಮ್ಮ ಹತ್ರನೇ ತಗೊಂಡು ನಿನ್ ಗುಡ್ಡದ ಹೊಲ ನಮ್ಗ ಹೋಗಿಸ್ಬಿಡು. ಅಯ್ಯೋ ಗುಡ್ಡದಲ್ಲ ಇಲ್ಲ ಕಣವ, ಯಾರ ತವನ ಏನಾನ ಮಾಡಿ ನಿಮ್ ಹಣ ತಂದು ಕೊಡ್ತೀನಿ, ಗುಡ್ಡದಲ್ಲ ಮಾತ್ರ ಕೊಡಕ್ಕಿಲ್ಲ ಕಣವ. ಏನು ಹೀಗೆ ದಾನ ಧರ್ಮದ ಕಡೆ ಎಳಿತಾ ಇದೆಯಲ್ಲ ಯಜಮಾನ್ರ ಮನಸ್ಸು? ಬಸ್ಯ ತಿನ್ನೋಕೆ ಹಿಟ್ಟಿಲ್ಲ, ಅದಕ್ಕೆ 6 ಮಕ್ಕಳ ಸಮೇತ ಅವನನ್ನ ದತ್ತು ಮಾಡ್ಕೊಂಡ್ ಬಿಡಿ. ಅಂತೂ ಇಂತೂ ನಾವ್ ಯಾರನ್ನಾರು ದತ್ತು ತಗೋಬೇಕೆ ಹೊರತು ನೀನಂತೂ. ಓಹೋ ಉಪದ್ರ ಬರ್ರಿ ಬರ್ರಿ. ಏನೋ ಗಂಡ ಹೆಂಡತಿ ನಗ ನಗತಾ ಮಾತಾಡ್ತಾ ಇದ್ರಿ, ಶಿವ ಪೂಜೆ ಮಧ್ಯ ನಾನು. ಓ ಯಾವ್ದು ಅದೇ ಈಗ ತಾನೇ ಆ ಬಸ್ಸಿನ ಮಾತಿಗೆ ನಮ್ಮಿಬ್ಬರಿಗೂ ಯುದ್ಧ ನಡೀತಿತ್ತು, ಸದ್ಯ ಅಷ್ಟು ಬಂದ್ರಲ್ಲ. ಅಂದ್ರೆ ಸರ್ವಜ್ಞನ ಮದುವೆ, ಮದುವೆ ಅಂದ ಮೇಲೆ ವೆಚ್ಚದ ವಿಷಯ. ನಾ ಬರ್ತೇನ್ರಿ ಉಪಾದ್ರಿ. ಅವ್ವ ನೀ ಸ್ವಲ್ಪ ಇರ್ಬೇಕವ್ವ. ನಾನ್ಯಾಕೆ ಉಪಾದ್ರಿ? ಅಯ್ಯೋ ನಮ್ ಸರ್ವಜ್ಞನ ಮದುವೆಗೆ ನಿಮ್ಮ ಹತ್ರ ಸ್ವಲ್ಪ ಹಣ ಕಡ ಪಡೆಯೋಣ ಅಂತ ಬಂದಿದ್ದೀನಿ. ನಾನ್ಯಾಕೆ ಎಲ್ಲ ನಮ್ಮ ಯಜಮಾನ್ರದೆ. ಹೌದೌದು ಸಿದ್ದವರಣ್ಣವ್ರೇ, ವ್ಯವಹಾರವೆಲ್ಲ ನಂದೇ. ಆ ದ್ವರಣ್ಣ ಬೇಡಿ. ಏನ್ರಿ ಶೆಟ್ರ ಹಂಗಂದ್ರೆ? ಇಲ್ಲ ಉಪಾದ್ರಿ, ನಿಮಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿಲ್ಲ. ನಾ ಹೇಳೋದು ನಮ್ ವಿಶ್ವಾಸದಲ್ಲಿ ವ್ಯವಹಾರ ಬೇಡಿ ಎಂದೆ, ಬೇಡಿ. ಅವ್ವ ಏನವ ಇದು? ಅದಕ್ಕೆ ನೋಡು ಮತ್ತೆ ನೀನಿರ್ಬೇಕು ಅಂತ ನಾ ಹೇಳಿದ್ದು. ಅಲ್ಲ ನೀವಿದ್ರಾ ಅಂತ ಅಲ್ಲೋರ ನಾ ಧೈರ್ಯವಾಗ ಹೆಣ್ಣೋರು ಮಾತು ಕೊಟ್ಟಿದ್ದು. ಅದ್ಯಾಕೆ ನನಗೆ ಸಾಲ ಕೊಡೋಲ್ಲ? ನನಗೇನು ಹೊಲ ಇಲ್ವೆ, ಗದ್ದಿ ಇಲ್ವೆ, ಮಾನ ಇಲ್ವೆ, ಮರ್ಯಾದೆ ಇಲ್ವೆ, ಅದ್ಯಾಕೆ ಕೊಡೋಲ್ಲ ಅಂದೆ? ಕಾರಣ ಏನೈತಿ ಹೇಳವ್ವ? ಅದು ಸರಿಯೇ, ಅಯ್ಯಯ್ಯ ಕೊಡೋರು ಧಾರಾಳವಾಗಿ ಕೊಡ್ಬಹುದ್ರಿ, ಆದ್ರೆ ನಮಗೂ ನಿಮ್ಗೂ ವ್ಯವಹಾರ ಬೇಡಿ. ಮತ್ ನೋಡ್ತಾ ಇ ನಿನ್ನ ಯಜಮಾನ ಅದೇ ಮಾತು ಹೇಳ್ತಿರೋದು. ಹೆಣ್ಣು ಯಾವ್ದು ಉಪಾದ್ರೆ? ಅದೇ ಮಾಸೂರು ಮಹಾ ಸಂಸ್ಕೃತ ಪಂಡಿತರು ಆ ಮಹಾನ್ ಶಾಸ್ತ್ರಿ ಒಬ್ಬಳೇ ಮಗಳು. ಒಳ್ಳೆ ಶ್ರೀಮಂತ್ರ ಮನೆ ಹುಡುಗಿಯಲ್ಲಿ ಹುಡುಗಿ ಅಂತ ಸಂಬಂಧ ಬಿಡೋಕುಂಟೇನವ? ಬಿಡಬೇಡಿ, ನಾನ್ ಕೊಡೋದಿಲ್ಲ. ಕೊಡೋದಿಲ್ಲ ನಾನ್ ಕೊಡ್ತೇನೆ ಹೇಳ್ರಿ. ಆ ಶೆಟ್ರ ನನಗೆ ಸ್ವಲ್ಪ ಕೆಲಸ ಐತೆ, ನಾ ಹೋಗ್ಲೇನ್ರಿ. ಇಲ್ಲೇ ಬನ್ನಿ ಉಪಾದ್ರೆ, ಬನ್ನಿ ಇಲ್ಲಿ.
ಏನ್ ತೀರ್ಮಾನ ಆದಂಗಾತು ನಮ್ಮವ್ವ? ಉಪದ್ರೆ ಇವ್ರು ಕೊಡದಿದ್ರೆ ಬೇಡ, ನನ್ನ ಹೆಣದಲ್ಲಿ ಕೊಡ್ತೀನಿ, ನೀವು ಚಿಂತೆ ಮಾಡ್ಬೇಡ. ಅದಕ್ಕೆ ನೋಡ್ರಿ, ಹೆಣ್ಣನ ಮನಸ್ಸನ್ನ ಹೂವು ಅಂದ ಕವಿ, ಗಂಡನ ಮನಸ್ಸನ್ನ ಕಲ್ಲು ಮಾಡ್ದ ವಿಧಿ. ಅಂದ್ರೆ ನೀವಿಬ್ರು ಮದುವೆಗೆ ಬರೋದಾದ್ರೇನೆ ಬಂದ್ರೇನೆ ನಿಮ್ಮ ಹಣ ನಾ ಮುಟ್ಟೋದು. ಖಂಡಿತ. ಲಿಂಗದಲ್ಲಿ ಸರ್ವಜ್ಞ ಕಂಡನೇ ವೀರವ್ವ, ಮುಖದಲ್ಲಿ ಹೋಗಿ ಅತ್ತವ್ವ, ಹೇಳ್ಕೊಡುವವರು ನೀವೇ, ನಗೆ ಆಡುವವರು ನೀವೇ. ನಾನೇನಂದೆ ವೀರ? ಶಿವನಲ್ಲಿ ಗಂಡ, ಗಂಡನಲ್ಲಿ ಶಿವನನ್ನು ಕಾಣುವಳೆ ಹೆಣ್ಣು, ಇಲ್ಲದಿದ್ದರೆ ಲೋಕಕ್ಕೆ ಅವಳೊಂದು ಹುಣ್ಣು ಎಂದು ನೀವೇ ಹೇಳಿರ್ಲಿಲ್ವೇ? ಆ ಮಾತು ನೆನಪಿಗೆ ಬಂದು ನಗು ಬಂದಿರ್ಬೇಕು. ವೀರವ್ವ, ಮದುವೆಗೆ ಇನ್ನೂ ಬೇಕಾದಷ್ಟು ದಿನವಿದೆ. ಇನ್ನೂ ನೀನು 10 ಮನೆಗಳಲ್ಲಿ ಅಟ್ಟಿಕ್ಕಿಸಿಕೊಂಡು ಅರಗಿಸಬೇಕಾಗಿದೆ. ಈಗಾಗಲೇ ಸರ್ವಜ್ಞ ನಿನ್ನ ಗಂಡನಾದ್ನೇನು? ನಮ್ಮ ಅಪ್ಪಾಜಿ ಈ ಮದುವೆಗೆ ಒಪ್ಪಿದ ಘಳಿಗೆಯಲ್ಲಿ ನಿಮಗೊಬ್ಬ ಮಗ ಸಿಕ್ಕಿದ ಹಾಗಾಗ್ಲಿಲ್ವ ಅತ್ತಪ್ಪ? ಮಗ? ನನಗೆ ಮಗ? ಹೌದು, ಸರ್ವಜ್ಞ ನನ್ನ ಸೋದರ ಸೊಸೆಗೆ ಗಂಡನಾದ ಮೇಲೆ ನನಗೆ ಮಗನಾಗ್ಲಿಲ್ವೇ? ಸರ್ವಜ್ಞ ನನ್ನ ಮಗ, ನೀನು ನನ್ನ ಸೊಸೆ, ಮಗ ಸೊಸೆ. ಆಗ ಬಸವರ್ಸ ಮಾವನ್ನ ಕಾಶಿ ಯಾತ್ರೆ ಕಳ್ಸಿಕೊಟ್ಟಿದ್ರಂತೆ, ವಿಶ್ವನಾಥ ನಿಮ್ಗೆ ಈಗ ವರ ಕೊಟ್ಟಿದ್ದಾನೆ. ಹೌದು ವೀರ, ನಾನು ಬಂದಿಲ್ಲ ವೀರ, ನಿನ್ನ ಗಂಡ ನನ್ನ ಮಗ. ತನಗೆ ಸಿದ್ಧವಾಗಿದೆ. ಯಾರನ್ನು ಕೇಳಿ ಕೇಳೋ ಗಂಗಾಧರ? ಯಾರನ್ನ ಕೇಳಿ ವೀರವನ್ ಕರ್ತನಿದ್ದೀರಂತ ಕೇಳ್ತಾ ಇದ್ದಾರೆ ನಿಮ್ ಭಾವ ಮಾನ್ ಶಾಸ್ತ್ರಿಗಳು. ಕರಿಯ ವೀರವನ್ ಹೊರಕ್ಕೆ. ವೀರವ, ವೀರವ. ನಿನಗೂ ನಿನ್ನ ಹೆಂಡತಿಗೂ ನಮ್ಮ ಮೇಲೆ ದ್ವೇಷ ಇದ್ರೆ ಆ ಮಗು ಏನ್ ಮಾಡ್ತದೆ? ಬಾ ಒಳಕ್ಕೆ ಬಾ ಭಾವ. ಈ ಸಂದರ್ಭದಲ್ಲಾದ್ರೂ ನಾವು ಒಂದಾಗೋಣ. ನಾವು ಮದುವೆ ಬರ್ಬೇಕು ಬೇಡವ? ಬರಕೂಡದು. ಬಲವಂತದಿಂದ ಏನಾದ್ರೂ ಬಂದ್ರು ಮಾನ ಮಣ್ಣು ಪಾಲಾಗಿತ್ತು. ಎಚ್ಚರಿಕೆ. ಮದ್ದು ನನ್ನ ತಂಗಿನೂ ಅಲ್ಲ, ನೀ ನನ್ನ ಭಾವನೂ ಅಲ್ಲ. ಆ ರೀತಿ ಅಶುಭ ಬರಬಾರದು ಭಾವ. ಸರಿ ಸರಿ ಗಂಗಾಧರ, ವೀರವನ್ನು ಕರ್ಕೊಂಡು ಬೇಗ ಮನೆಗೆ ಬಾ. ಚೆಕ್ಕಂದ ಅಡಕ ನನ್ಗೆ ಬಿಡುವಿಲ್ಲ. ಗಂಡನ್ನು ನನ್ನ ಮನೆಯಲ್ಲೇ ಎಣಿಸಿಕೊಳ್ಳುತ್ತೇನೆ. ಗಂಡಿನ ದಿಬ್ಬಣ ಇಲ್ಲಿಂದಲೇ ಹೊರಡಬೇಕು. ಸರ್ವಜ್ಞ ನನ್ನ ಮಗ. ಊಟ ಮಾಡುವ? ನಿನ್ ಮಗ ಚಾಲಿ ಅಲ್ಲ, ಸರ್ವಜ್ಞನ್ ಮದುವೆಗೆ ನೀನ್ ಹೋಗಲ್ವೇನು? ಗಂಡಿನ ಜೊತೆಲಿ 10 ಗಾಡಿ ಜನ ಉಂಟವ್ರೆ. ಹೆಣ್ಣು ಯಾವ್ದಂತ? ಮಾಸೂರು ಮಹಂತ ಶಾಸ್ತ್ರಿಗಳ ಮಗಳು ವೀರವ. ನಿಂಗೆ ಉಪಾದ್ರೆ ಹೇಳಿಲ್ವೇನು? ಸರ್ವಜ್ಞ ನನ್ ಮಗ ಅಲ್ಲ ಗಂಗಿ. ಗಂಗಿ ಗಾಡಿ ಓಡ್ತಿರ್ಬೇಕು, ಬಾರೇ ಹೋಗಲ್ಲ. ನಿನ್ನ ಹೆಂಡತಿ ವೀರವ್ವ ನನಗೆ ಸೋದರ ಸೊಸೆಯಾಗಬೇಕು, ಆದ್ದರಿಂದ ನೀನು ನನ್ನ ಮಗ, ಇವರು ನಿನ್ನ ತಂದೆ. ತಂದೆ? ನನ್ನ ತಂದೆ? ಹೌದು ಮಗು,
ಬಾವಿಯಲ್ಲಿ ನಾನು ನಿನ್ನ ತಂದೆ. ಮಕ್ಕಳಿಲ್ಲದ ನಮಗೆ ಕಾಶಿ ವಿಶ್ವನಾಥನು ಹೀಗಾದರೂ ಮಗನೊಬ್ಬನನ್ನು ಕೊಟ್ಟನಲ್ಲ, ಅಷ್ಟೇ ಸಾಕು. ಬಾ ಮಗು ಬಾ. ಊರಿಂದ ಹೊರಡುವಾಗ ಊಟಕ್ಕೆ ಮೊಸರೇ ಸಿಕ್ಕಲಿಲ್ಲ, ಬಹಳ ಬಾಯಾರಿಕೆ. ಒಂದು ತಪ್ಪಲ ನೀರು ತರಿಸಿಕೊಡಿ. ಇದು ನಾನೇ ತಂದೆ. ಇದೇನು ಕೊರಳು ಬರಿದಾಗಿದೆ, ದೃಷ್ಟಿಯಾದೀತು. ಇದು ಪ್ರೇಮ ಬಂಧನದ ಆರಂಭ. ಪಾಪ ಮೊಸರು ಇಲ್ಲದ ಊಟ, ಕೆಸರು ಇಲ್ಲದತ್ತೆ, ಬಸಿರಾಗದವಳ ಬಾಳುವೆಯು, ಬೇಸಿಗೆಯ ಬಿಸಿಲು ಕಾಯ್ದಂತೆ ಸರ್ವಜ್ಞ, ಬಾಯಾರ್ಕೆ ಎಂದಿಯಲ್ಲ ಮಗು, ಬಹಳ ದಾಹ. ಇದ್ಯಾಕಮ್ಮಯ್ಯ ನೀವು ಹೀಗಿಲ್ಲಿ ನಿಂತು ಬಿಟ್ಟಿದ್ರೆ ಗಂಡನ ಮನೆ ವಿಭೂತಿ ಬಿಳ ಬರ್ತಾ ಇದೆ. ಇದೇನ್ ಕಣ್ಣಲ್ಲಿ ನೀರು? ಇಲ್ಲ ನಿಲ್ಲವ, ನಡಿ ಹೋಗೋಣ. ಎಲ್ಲ ತೃಪ್ತಿಕರವಾಗಿರ್ಬೇಕು, ಎಚ್ಚರಿಕೆ. ಗಂಡ ಇಲ್ಲೇ ಬಂತು. ಇದೇನ್ರವ ನೀವೆಲ್ಲ ಇದೇ ಇದ್ದೀರಿ, ಅಲ್ಲಿ ಸ್ವಲ್ಪ ನೋಡ್ಬಾರ್ದೆ. ನೀನ್ ಇಲ್ಲ ಹೋಗುವ. ವೀರ, ಜೀವನದಲ್ಲಿ ಎಂಥ ಸಂಭ್ರಮದ ದಿನವಿದು, ಆದ್ರೆ ಈ ಸಂಭ್ರಮನೆಲ್ಲ ಕಣ್ಣಾರ ನೋಡಿ ಆನಂದ ಪಡೋದಕ್ಕೆ ನಿಮ್ಮ ಅವ್ವ ಅವಳು ಇಂದು ಇಲ್ಲ ವೀರ. ಆದರೂ ನೀನು ಭಾಗ್ಯಶಾಲಿನಿ, ನಾನು ನನ್ನ ಕರ್ತವ್ಯದ ಭಾರವನ್ನು ಇಳಿಸ್ಕೊಳ್ತಾ ಇದ್ದೀನಿ. ವೀರ, ಇಂದು ನೀನು ನನ್ನ ಮಗಳು, ನಾಳೆ ಮದವಿ ಆದ್ಮೇಲೆ. ಅಪ್ಪ ಸಾಸ್ತ್ರಗಳೇ ಸಾಸ್ತ್ರಗಳೇ, ನಿಪುಣ ಬಂದ್ಬಿಡ್ತು. ಬಂತೆ ಗಣಾನಾಂ ಗಣಪತಿ ಕುಂಭವಾಂ ಬ್ರಹ್ಮಣಸ್ಪತಿಂ ಆನಂದನ್ಮನ್ಮೂಲಿಸಾದನಂ. ಸುವಾತಾರಿತಾಯತೆ ಮಧುಕ್ಷರಂದ ಸಿಂಧವಃ ಮಾಧೀರ್ನ ಸಂತೋಷತೆ ಮಧುನಕ್ತ ಮುತೋಷತೆ. ಸುಗುತ್ತಾ ಬಂತು ಎಂಟ ತನ್ನಿ ಏಕಥಾಣ ಉಪಹರತಿ. ಮಹಂತ ಹೊತ್ತಾತಲ್ಲೋ ಎಲ್ಲೋ ಹೆಣ್ಣು, ಮುಹೂರ್ತ ಬಂತಲ್ಲೋ. ಬರುತ್ತೆ ಮುಹೂರ್ತ, ಸರಿಯಾಗಿ ಹೆಣ್ಣು ಬಂದು ನಿಲ್ಲುತ್ತೆ. ಹೋಗು ದ್ರವಂತೇ ರಾಜ ವರುಣೋ ದ್ರವಂ ದ್ರವಂತೇ ವೋ ಬೃಹಸ್ಪತಿ ದ್ರವಂತೀಂದ್ರಸ್ಯಾಜ್ಞಶ್ಚ ರಾಷ್ಟ್ರಂ. ಮಹಂತ ಏನಿದು? ಇದು ಇದು ನೀನು ಮಾಡಿದ ನಂಬಿಕೆ ದ್ರೋಹ. ಸರ್ವಜ್ಞ ನಿನ್ನ ಮಗನನ್ನ, ಈ ಮಾಳಿ ಮಗ,
ಇವಳ ಮಗನಿಗೆ ನಾನು ಹೆಣ್ಣು ಕೊಡೋದಿಲ್ಲ. ಮಾಂತ ನನ್ನ ಮಾತು ಸ್ವಲ್ಪ ಕೇಳೋ. ನನಗೆ ಮಾತು ಬೇಕಿಲ್ಲ, ಇವನು ನಮ್ಮ ಜನವಲ್ಲ, ಈ ಮದುವೆ ಮುರಿದು ಹೋಯ್ತು, ಪ್ರಮಾಣವಾಗಿ ನಾನು ಹೆಣ್ಣು ಕೊಡೋದಿಲ್ಲ. ಸ್ವಲ್ಪ ಕೇಳಿ, ನಾನೀಕೆ ಮಗ, ಆದ್ರಿಂದ ನಿಮ್ಮ ಮಗಳ ಮದುವೆ ಮಾಡೋ ಯೋಗ್ಯತೆ ನನಗಿಲ್ಲ ಅಂತ ತಾನೆ? ಅವ್ವ ಏನಪ್ಪ, ನಾನು ನಿನ್ನ ಮಗನೇನು? ನನ್ನ ಮಗ ನಿನ್ ನನ್ನ ಮಗ ನನಗನುಮಾನ 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 ಅನುಮಾನ 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 ಇಲ್ಲ, ಖಂಡಿತ ನನ್ನ ಮಗಳು ಕೊಡೋದಿಲ್ಲ. ಶಾಸ್ತ್ರಗಳೇ ಗಂಡಿಗೆ ಹಳೆ ಮಠದಲ್ಲಿ ಲಿಂಗಹರಣೆ ಮಾಡಿದ್ದಾರೆ, ನನ್ಗೆ ಅದೆಲ್ಲ ಬೇಕಿಲ್ಲ. ಮದುವೆ ನಿಂತು ಹೋಯ್ತು, ಎಲ್ಲ ಹೋಗಿ ಹೋಗಿ ಹೋಗಿ. ಗುರುಗಳೇ, ನನ್ನ ಮದುವೆ ನಿಂತು ಹೋಯ್ತು, ನಿಮ್ಮ ಪ್ರಯತ್ನಕ್ಕೆ ನಾನೇನು ಅಡ್ಡಿ ಬರಲಿಲ್ಲ ತಾನೆ? ಇನ್ನಾದ್ರೂ ನನ್ನ ಮದುವೆ ಯೋಚನೆ ಶಿವನಾಣೆ ಬಿಟ್ಟುಬಿಡಿ, ನನ್ನ ಮದುವೆ ಇಲ್ಲ ಅಂದ್ರೆ ನೀವು ಕೇಳಿಲ್ಲ, ನಾನೇ ಗೆದ್ದೆ. ಎಷ್ಟು ಸಂತೋಷ, ಎಂತ ಹೆಗ್ಗು! ನನಗೆ ನೀನೇ ಸಾಕೆಂದು ಭರವಸೆ ಹುಟ್ಟಿಸಿ ಕುಂಟು ನೆಪಕ್ಕೊಂದು ಅಡ್ಡ ಮಾತಾಡಿ ನನ್ನ ಕೈ ಬಿಟ್ಟು ಹೋಗುತ್ತಿರುವ ನನ್ನ ಸ್ವಾಮಿಗೆ ಎಷ್ಟು ಸಂತೋಷ. ವೀರ, ನಿಂಗೆ ಬುದ್ಧಿ ಕೆಟ್ಟಿದ್ಯೇನು? ನಡಿವಳಕ್ಕೆ ಅಪ್ಪ ನಡಿಯಿಂದೆ ಪರದೇಶಿ ಪರಿಣಯಕ್ಕೆ ಸಾಲ ಮಾಡಬೇಡಿ ಅಂತ ನಾನು ತಲೆ ಚಚ್ಕೊಂಡೆ, ನನ್ನ ಮಾತು ಕೇಳಿ. ನನ್ನ ಸರ್ವಜ್ಞನಿಂದ ಯಾರಿಗೇನು ಕೆಡಕಾಗಲ್ಲ, ಶಿವ ನನ್ನ ಖಂಡಿತ ಕೈ ಬಿಡಲ್ಲ. ಕದಲ್ಲಿ ಹೆಣ್ಣು ಮಕ್ಕಳು ಹೇಗ್ ಬಾಳ್ತಾರೋ ಹಾಗ್ ಬಾಳ್ಬೇಕು ಅಂತಿದ್ದೀನಿ.
ಇದಕ್ಕೇನಾದ್ರು ಅಡ್ಡಿ ಬಂದ್ಯೋ ವಿಷ ತಗೊಂಡ್ ಪ್ರಾಣ ಬಿಡ್ತೀನಿ. ಅಯ್ಯೋ ಪರದೇಶಿ, ನೀನ್ಯಾ ಮಹಾಭಾರಿ ವಂಶದಲ್ಲಿ ಹುಟ್ಟಿದ್ದಿ ಅಂತ ಹೀಗಾಡ್ತೀಯೇ? ನಿನ್ನ ಹೊಲಸು ಚರಿತ್ರನ ನೀನೇ ಹೇಳ್ಕೊಳ್ತೀಯಲ್ಲ, ಹೇಸಿಗೆ ಆಗಲ್ವೇ? ನೀನು ಒಬ್ಳು ತಾಯಿ ಪುತ್ರ, ಆಗ ನೀನ್ ನನ್ನ ತಾಯಿಯಲ್ಲ ಅಂತ ಹೇಳ್ತಾ ಇದೀಯ. ಆ ಭ್ರಾಂತಿ ಬಿಟ್ಬಿಡು. ನಾನ್ ನಿನ್ನ ಕ್ರೈಗ್ ತಗೊಂಡ್ ಬೆಳೆಸಲಿಲ್ಲ, ನೀನು ನಾನು ಹೆತ್ತ ಮಗಳೆ. ಜಿಂಕೆ ಹೊಟ್ಟೆಲ್ ಜಿಂಕೆನೇ ಹುಟ್ಟೋದಿಕ್ ಸಾಧ್ಯ ಇಲ್ಲ. ಇಲ್ಲ ನನಗನುಮಾನ, ಕಂಡ ಕಂಡ ಕುರೂಪಿ ಕಾಮುಕರ ಎದುರಿನಲ್ಲಿ ವಯಸ್ಸಿಗೆ ಬಂದವಳನ್ನ ವಯ್ಯಾರ ಮಾಡು ಅನ್ನೋಳು ತಾಯಿ. ನೀನ್ ನನ್ನ ತಾಯಿಯಲ್ಲ, ನಿನ್ ರಕ್ತ ಖಂಡಿತ ನನ್ನಲ್ಲಿ ಹರಿತಾ ಇಲ್ಲ. ನಿನ್ನ ಜಾತಿನೇ ಬೇರೆ, ನನ್ನ ಜಾತಿನೇ ಬೇರೆ. ಏನಂದ್ರೆ ನೀನೇ ಬೇರೆ ನಾನೇ ಬೇರೆನಾ? ಹೌದು, ನೀನು ವಿಷ, ಮಹಾವಿಷ. ವಿಷ? ನಾನು ವಿಷ, ನೀನು ಅಮೃತ. ವಿಷ ಅಮೃತ, ವಿಷ ಅಮೃತ, ವಿಷ ಅಮೃತ, ವಿಷ ಅಮೃತ. ಈಶ್ವರ, ಪರಮೇಶ್ವರ, ಖಂಡಿತ ಅವಳು ನನ್ನ ತಾಯಿಯಲ್ಲ. ತಂದೆ ಇದ್ದಿಲ್ಲದಾಗಿರೋ ಮಕ್ಕಳು ಎಷ್ಟೋ ಜನ ಇರಬಹುದು, ಆದ್ರೆ ತಾಯಿ ಇದ್ದು ಇಲ್ಲದೆ ಇರೋದು ಎಷ್ಟು ವಿಚಿತ್ರ. ಏನಪ್ಪ ಇದು ನನ್ನ ಜನ್ಮ? ಅಯ್ಯೋ ಪಾಪ. ಪ್ರಭು, ಎಲ್ಲಾ ಸಂಸಾರಿಕ ಹೆಣ್ಣುಮಕ್ಕಳಂತೆ ನನಗೂ ಒಂದು ಗಂಡು ದಿಕ್ಕು ತೋರಿಸಿ ಕಾಪಾಡು. ಇಲ್ವೇ ಆತ್ಮಹತ್ಯೆ ಮಾಡಿಕೊಳ್ಳಲು ಶಕ್ತಿ ಕೊಡು, ಧೈರ್ಯ ಕೊಡು. ಸ್ವಲ್ಪ ತಾಳು, ಸ್ವಲ್ಪ ತಾಳು. ಯಾರು ನೀನು? ಯಾರು ನೀನು? ನನ್ನನ್ನು ಚಿತ್ರಾವತಿ ಅಂತ ಕರೀತಾರೆ. ನಾನೊಬ್ಳು ನೃತ್ಯ ಕಲಾವಿದೆ, ಊರು ಹಂಸಭಾಗಿ. ನಿನಗೆ ತಾಯಿ ಇದ್ದು ಇಲ್ಲದ ಹಾಗಾಗಿದೆಯೇ? ಹೌದು, ಎಷ್ಟು ಹೇಳಿದ್ರು ಅವಳ ತಾಯಿಯನ್ನು ನಂಬಿಕೆ ನನಗೆ ಬರ್ತಾ ಇಲ್ಲ. ಓ, ನಿನ್ನದು ನನ್ನದು ಒಂದೇ ಕಥೆಯಾಗಿದೆ. ಇಲ್ಲ ಇಲ್ಲ, ನನ್ನಷ್ಟು ಹೀನ ಸ್ಥಿತಿಯಲ್ಲಿರೋ ಪ್ರಾಣಿ ಈ ಜಗತ್ನಲ್ಲೇ ಇಲ್ಲ. ಹಾಗಂದುಕೊಳ್ಳೋ ಶಕ್ತಿ ಬಲಶಾಲಿಯಾದ ಆತ್ಮಕ್ಕೆ ಮಾತ್ರ ಉಂಟು. ನೀನು ಬೇಡ್ತಿದ್ದ ಹಾಗೆ ನಿನ್ನ ಗಂಡ ದಿಕ್ಕಾಗಿ ಬರೋನು ಪುಣ್ಯ ಮಾಡಿರಬೇಕು. ಉಲಿಯದೆ ಕೆಲೆಯದೆ ತಲೆಯೆತ್ತಿ ನೋಡದೆ ಬಲುಬಲ್ಲ ತನದಿ ಇರುವವಳು ದೊರೆಯುವುದು ಸಲ ದೈವ ಕರುಣ ಸರ್ವಜ್ಞ. ಸರ್ವಜ್ಞ ಮೂರ್ತಿಯೇನು? ಹೌದವ್ವ, ಹೌದು ಸರ್ವಜ್ಞ. ನರ್ತಿಯಾಗ ನಯವಿಲ್ಲ, ಮಾತನಾಗ ದಾಕ್ಷಿಣ್ಯ ಮೊದಲೇ ಇಲ್ಲ. ಇಂಥಾದ್ರಾಗ ನಿನ್ನ ಹತ್ರ ಬಲೇ ನುಣುಪಾಗ ಮಾತಾಡ್ತಾ ಇದನಲ್ಲ, ಏನಿರಬಹುದು? ಅದೇನು ನನಗೇನು ಗೊತ್ತು ಶಿವ, ನೀನು ಖಂಡಿತ ನಮ್ದವರ ಕೈ ಬಿಡ್ಲಾರೆ. ಅದಕ್ಕೆ ನಾನು ಒಬ್ಬ ಸಾಕ್ಷಿ ತಾನೇ. ನಿನ್ನ ವಿಷಯ ಒಂದಲ್ಲ ಒಂದು ರೀತಿ ನಾನು ಶಿವನ ಹತ್ರ ಶಿಫಾರಸ್ ಮಾಡ್ತೇನೆ, ನೀನು ಹೋಗ. ಏನಪ್ಪ ದೊಡ್ಡ ಮನುಷ್ಯ, ಮದ್ವಿ ಪ್ರಸಂಗದಾಗಿ ಗೆದ್ದು ಬಿಟ್ಟೆ ಅಂತ ಮನೆ ಕಡೆ ಬರೋದು ಬಿಟ್ಬಿಟ್ಯಾ? ನಿನ್ನ ಎಲ್ಲೆಲ್ಲಿ ಅಂತ ನಾ ಹುಡುಕ್ಲಿ. ಯಾಕೆ ಹುಡುಕ್ತಿದ್ದೀರಿ ಗುರುಗಳೇ? ಬಿಟ್ಬಿಡಿ. ಮದ್ವಿ ನಿಂತು ಹೋಯ್ತು ಅಂದ್ರೆ ಮದ್ವಿಗೆ ಮಾಡಿದ ಸಾಲಾನು ನಿನಗೆ ಮರ್ತು ಹೋಯ್ತೇನು? ಇವತ್ತು 8 ಕೋಟಿ ಶೆಟ್ಟರು ನನ್ನ ಮನಿ ಮಠ ಎಲ್ಲ ಸೇರಿಸಿ ಪತ್ರ ಬರ್ತ್ಕೋತಾ ಇದ್ದಾರೆ, ನೀನ್ ತಲೆ ಮರೆಸ್ಕೋತಾ ಇದೀಯ? ಗುರುಗಳೇ, ಮದುವೆ ಆಗ್ಬೇಕು ಅಂತ ನಾನು ಆಸೆ ಪಟ್ಟನೆ. ನಾನ್ ಆಸೆ ಪಟ್ಟೆ, ನಾನ್ ಸಾಲ ಮಾಡಿದೆ, ನಾನ್ ತೀರಿಸ್ಬೇಕು. ಅದು ಆಗ್ಬೇಕು, ನನಗಿನ್ನೂ ಆಗ್ಬೇಕು. ಸರ್ವಜ್ಞ, ನಿನ್ನ ಹೆಸರು ಹೇಳ್ಕೊಂಡು ನಾನು ನನ್ನ ಹೆಂಡ್ರು ಮಕ್ಕಳು ಬಿಚ್ಚ ಎತ್ತಬೇಕು, ಇಲ್ಲ ಭಾವಿಗೆ ಹಾಕೋಬೇಕು. ಅದಾಗ ಮತ್ತೆ ನಮ್ಮ ಅಪ್ಪ ಒಬ್ಬ ದೊಡ್ಡ ದಡ್ಡ ಅಂತ ಬೇಕಾದ್ರೆ ಬರೆದು ಕೊಡ್ತೀನಿ ಅಲ್ರಿ. ನಮ್ಮ ತಾತನ ಆಸ್ತಿನ ನಾನ್ ಜೋಪಾನ ಮಾಡು, ಸರಿ? ನಮ್ಮ ಅಪ್ಪನಲ್ಲ. ಒಂದ್ ಕೆಲಸ ಮಾಡ್ತೀರಾ? ಏನು? ನಿಮ್ಗೊಬ್ ಮಗಳಿದ್ರೆ ಅವಳನ್ನ ನಾನು ಕೊಟ್ಟು ಮದುವೆ ಮಾಡ್ಬಿಡಿ, ನಿಮ್ಮ ಆಸ್ತಿನೂ ಜೋಪಾನ ಮಾಡ್ಕೊಡ್ತೀನಿ. ನೀವನ ಆದ್ರೆ ನೋಡಿ ಸ್ವಲ್ಪ ತರಹ ಮಾತ್ರ. ಹೊರಟೆ ಹೋಗ್ಬೇಡ, ಬಾರಪ್ಪ ಇಲ್ಲಿ. ಏನ ಅದಿರ್ಲಿ, ಆ ಸರ್ವಜ್ಞ ಏನೋ ಕವಿ ಆಗ್ಬಿಟ್ಟ, ನೀ ಏನೂ ಆಗಲ್ವೇ. ಸರ್ವಜ್ಞ ಮಹಾಕವಿ, ಅದ್ಯಾ ಮಹಾ ಭಾರಿ ವಿಷಯ ಅಲ್ರಿ.
ನಾನು ಅಂತ ಎಷ್ಟು ಪದ್ಯಗಳನ್ನು ಬರೆದು 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 ಬಿಸ್ ಹಾಕ್ಬಿಟ್ಟಿದ್ದೆ. ಅಯ್ಯೋ ಪಾಪ ಗೊತ್ತ ಪರವಾಗಿಲ್ಲ ಇಲ್ಲಿ ಅದು ಒಂದು ಹೇಳಿ ನೋಡೋಣ. ಹೇಳ ಹೇಳು ನೋಡಿ ಚಿತ್ರ ಮೂಡ್ ಹತ್ತು ಮರು ಕೆಲವರು ಹಾರ್ನಿ ನಾನೇನಪ್ಪ ಅಂದ್ರೆ ಹೇ ಅಲ್ಲ ಅಂತ ಒಂದು ಪದ್ಯ ಬರ್ತದೆ. ಹೇಳ ಹೇಳು ಹತ್ತು ಭವವನ್ನು ಎತ್ತಿ ಎತ್ತು ಎಮ್ಮೆ ಕಾಯ್ದು ಮತ್ತೆ ಪಾಂಡವರಿಗೆ ಆಳಾದ ಹರಿಯುತ್ತಾನೆ ತಣಾ ದೈವ ಗಿರ್ವಜ್ಞ. ಹೀಗೆಲ್ಲ ಹುಚ್ಚ ಬಟ್ಟೆ ಪದ್ಯ ಕಟ್ಟಿ ಆ ಸರ್ವಜ್ಞನ ಹೆಸರನ್ನೆಲ್ಲ ಹಾಳು ಮಾಡ್ತಿರಲ್ಲ ಬೇಡ ಕಣ. ಎಲ್ಲ ಮಂಕತಿನಿ ನೀನು ಇಲ್ಲೇ ಅದ್ಯಾ ಅನುಕೂಲ ಆಗ್ತದೆ ಎಲ್ರಿ ಶೆಟ್ರ ಪಕ್ಕ ಆ ಸರ್ವಜ್ಞ ಮ್ಯಾಲಿ ನಿಲ್ಸಕ್ ಹೋಗಿ ನನ್ನ ಹೆಂಡ್ರ ಮಕ್ಕಳು ಫಲಿ ಮಾಡ್ತಾ ಇದ್ರು. ನಿಮ್ ಮಗ ಕೈ ಬರಹ ಹಾಕೋಲ್ಲ ಅಂತಾನೆ ಏನಲ್ಲಿ ಅವ್ವ ಬೈತಾಳೆ. ಏ ನಾನ್ ಮಕ್ಕಳು ಗೊತ್ತು ಆದ್ರೆ ಏನಾದ್ರೆ ಏನಾದ್ರೆ ಸಿದ್ದುರಣ್ಣರೆ ಸಿದ್ದುರಣ್ಣರೆ ಸ್ವಲ್ಪ ಕೂತ್ಕೊಳ್ಳಿ ಪಾಪ ಹುಡುಗ ಅವನ್ ಯಾಕೆ ಬರೀತೀರಿ ಪಾಪ ನಿಮ್ಮ ಹುಡುಗನಿಗೆ ಓದೋಕ್ ಬರೆಯಕ್ ಬರೋಲ್ಲ. ಯಾರಿಗ್ರೆ ಓದಕ್ ಬರೆಯ ಬರಲ್ಲ ನಿನಗೆ ನನ್ನ ಹೆಸರು ಎಷ್ಟು ಗುಂಡಾಗಿ ಬರೀತೀನಿ ಗೊತ್ತೋ. ಹಾಗಾದ್ರೆ ಈ ಕಡೆ ಇಲ್ಲಿ ಒಂದ್ ಕಡೆ ಬರೀ ಮತ್ತೆ ಇಲ್ಲಿ ಬರೀಲ್ಲ ಬರಿ ಇಲ್ಲಿ ಇಲ್ಲಿ ಗಿರ್ ಪಂಚ ಉಪಾದ್ರೆ ಉಪಾದ್ರೆ ತಗೊಳ್ಳಿ ಯೋಚನೆ ಮಾಡಿದ್ರೆ ಏನ್ ಬಂತು ವಂಶ ಪಾರಂಪರ್ಯವಾಗಿ ಬಂದು ಸೊತ್ತನ್ನು ಒಬ್ಬ ಚಂಡಾಲನಿಗೋಸ್ಕರ ಕಳ್ಕೋತಾ ಇದ್ದೀನಿ. ಶಿವ ನನ್ನ ಮಗನ ಕಾರೋಭಾರ ನಿಂದಪ್ಪ ನಿಂದ. ಗುರುಗಳೇ ಇದು ನಾನೇ ಬಂದಿದ್ದೀನಿ. ಬಂದೇನು ಮರಾಯ ಎದಿ ಮ್ಯಾಗ ತಣ್ಣೀರ್ ಸುರ್ದಂಗ ಆತಪ್ಪ. ನೀವೇನು ಯೋಚನೆ ಮಾಡಬೇಡಿ ಗುರುಗಳೇ ನಿಮ್ ಸಾಲ ನಾನ್ ತೀರಿಸ್ತೀನಿ. ನನಗ್ ಗೊತ್ತು ಸರ್ವಜ್ಞ ನೀ ಹಾಗಲ್ಲ ಮೋಸ ಮಾಡೋನಲ್ಲ ಅಂತ ನನ್ ಗೊತ್ತಪ್ಪ. ಗೊತ್ತು ಗೊತ್ತು ಸಿಟ್ರೆ ದಯವಿಟ್ಟು ನಮ್ಮ ಗುರುಗಳನ್ನ ಈ ಋಣದಿಂದ ಬಿಡುಗಡೆ ಮಾಡಿಬಿಡಿ. ಇವತ್ತಿನಿಂದ ನಾನ್ ನಿಮ್ಮನೆ ಜೀತದಾಳ ದುಡಿದು ನಿಮ್ ಸಾಲ ತೀರಿಸ್ತೀನಿ. ಇನ್ನೇನ್ರಿ ಇನ್ನೇನು ನಿಮಗ್ ಚಿಂತೆ ಹಾಂಗ ಮಾಡ್ರಿ ಸೆಟ್ರ ಮಾಡ್ರಿ. ಚೆನ್ನಾಯ್ತು ಬಿಡಿ ಇವ್ ಜೀತಕ್ಕೆ ಯಾವ ಮಹಾಬೆಲೆ ಇದ್ದಕ್ಕಿದ್ದ ಹಾಗೆ ಹರಹರ ಅಂತ ಬಿಟ್ರೆ ನಮ್ಮ ಹಣದ ಭದ್ರ ಬೇಡವೆ. ಅದಕ್ಕೆ ನಾನ್ ಕೊಣೆ ಕಣವ ನನಗೂ ಸೊತ್ತೈತೆ ಕಣವ ಯಾಕವ ನಿನಗಿಷ್ಟ ಅನುಮಾನ. ಶೆಟ್ರಿ ಇವನಿಗೆ ಕಾಯಕದ ಹಿರಿಮೆ ತಿಳಿಸ್ಬೇಕು ಅಂತಾನೆ ಶೆಟ್ರಿ ನಾನ್ ಜೀವಂತವಾಗಿರೋದು. ಅವ ಚೆನ್ನಾಗಿ ಬಾಳ್ಬೇಕು ಬದುಕಬೇಕು. ಅವ್ವ ನಿಮ್ ಮನೆಯಾಗ ಇಟ್ಕೊಳಕ್ ಒಪ್ಕೊಳವ ಒಪ್ಕೊಳವ ಅವ್ರಿಗೊಂದ್ ಮಾತು ಹೇಳ್ತಾಯಿ ಹೇಳವ ಹೇಳವ. ಇನ್ನೇನ್ರಿ ಶೆಟ್ರೆ ಆಯ್ತಲ್ಲ ಈಗ್ಲೇ ನಿಮ್ ಬಾಯಾರ ಅವನಿಗೊಂದು ಕೆಲಸ ಹೇಳ್ಬಿಡಿ. ಅಂದ್ರೆ ನಂದೊಂದು ಪ್ರಾರ್ಥನಾ ನಮ್ಮ ಸರ್ವಜ್ಞ ಒಬ್ಬ ಕವಿ ಅನ್ನೋದು ನಿಮಗೆ ಗೊತ್ತದ ನೀವು ಹೇಳ. ಹಾಗಾದ್ರೆ ಸರ್ವಜ್ಞ ಆ ಹಂಸ ಬಾವಿಲಿ ನರ್ತಕಿ ಚಿತ್ರ ಇದ್ದಾಳೆ ನೋಡು. ಚಿತ್ರ ಏನು ಚಿತ್ರ ಅವ್ರ ಸಾಡು ವಸೂಲಿ ಮಾಡ್ಕೊಂಡು ಬರ್ಬೇಕು. ಯಾವಾಗ ನೋಡ್ತಿ ಯಾವಾಗ ಏನ್ರಿ ಈಗಲೇ ಹೊರಡ್ತಾನ್ರಿ ಏನ ಚಿತ್ರ ಚಿತ್ರ ಈಗ ಸಂಜೆ ಬೀಳೋದ್ರಾಗ ಹಂಸ ಬಾವಿ ತಲುಪು ಹೊರ್ಡು ಹೊರ್ಡು ಹೋಗ್ ಬರ್ತೀನಿ ಧಣರೇ. ಹತ್ತಾರು ಮಕ್ಕಳು ಹೊತ್ತು ತಣ್ಣಗೆ ಬಾಳು ಚಿತ್ರಾವತಿ ತಾಯಿ ನೀವೇನಾ? ಹೌದಪ್ಪ ನನ್ನ ಹೆಸರು ಎಲ್ರಿಗೂ ಮರ್ತೇ ಹೋಯ್ತು ಈಗ ಬರೀ ಚಿತ್ರಾವತಿ ತಾಯಿ. ನೀನ್ ಯಾರಪ್ಪ? ನಾನಾ? ಅಬ್ಲೂರು ಎಂಟ್ಕೋಟ್ ಶೆಟ್ರ ಕಡೆಯವನು ಕಣವ. ಬರಿ 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 ಕೂರ್ಲಿ ಬರಿ ಬರಿ ಕೂರ್ಲಿ ಬರಿ ಕೂರ್ಲಿ. ಚಿತ್ರ ಚಿತ್ರ ಹೇಳಮ್ಮ ಎಲ್ರೂ ಕಾಯ್ಕೊಂಡಿದ್ದಾರೆ. ಹೇಳಮ್ಮ ಹೇಳಪ್ಪ ಹೇಳಮ್ಮ. ಅಮ್ಮ ಅಮ್ಮ ಈ ವೃತ್ತಿ ಬೇಡ ಅಂತ ನಾನು ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ನನ್ನ ಪ್ರಾಣ ಯಾಕಮ್ಮ ಹೆಂಡ್ತಿ? ಆ ಎಂಟು ಕೋಟಿ ಶೆಟ್ರ ಕಡೆ ಒಂದು ಬಂದು ಕೂತಾನ್ ಕಣೆ ಅವನ್ ತಲೆ ತಂಪು ಮಾಡೋದಿಕ್ಕಾದ್ರೂ ನೀ ನರ್ತನ ಮಾಡ್ಲೇಬೇಕಮ್ಮ. ಸಾಲ ವಸೂಲಿ ಮಾಡೋನು ಕಾಯಿಪಲ್ಯ ಮಾರೋನು
ಕಸ ಗುಡಿಸೋನು ಇವರಿಗೆ ವಾಯಿದೆ ಹೇಳಿ ಕಳಿಸೋದಕ್ಕೆ ನಾನು ಕುಡಿಬೇಕೇನು ಇಲ್ಲಮ್ಮ ಚೆನ್ನಾಯ್ತು ಎಂಟು ಕೋಟಿ ಶೆಟ್ಟರು ಸಾಲ ತೀರಿಸ್ಬಿಡೋದೆ ನಮ್ಮ ಮನೆ ಬಂಧನ ಹಿಂದಕ್ಕೆ ಹೋಗೋದಿಕ್ಕಾಗುತ್ತೆ ಸುಮ್ಮನೆ ನಾನು ಹೇಳ್ದ ಕೇಳು ಬಾ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನೀನು ಹೇಳ್ದ ಕೇಳಿದ್ರಾಯ್ತು ನಿನ್ನ ಜನ್ಮ ಇದೆ ನೋಡು ಹಾಗೆ ನನ್ನ ಗತಿ ಏನಂತೆ ಪ್ರಾರಂಭ ಬಾರೆ ಬಾ ಅಮ್ಮ ಬೇಡ ಬಾರೆ ಬೇಡ ಬಾರೆ ಬಾರೆ ಸಂತೋಷ ಸಂತೋಷವೇನು ಹೌದೇ ಆ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾದರೆ ಶಾಂತಿ ಅನ್ನೋದು ಎಷ್ಟು ಅಗ್ಗ ನೋವೇ ಸಂತೋಷ ಸಂತೋಷವೇ ಮಾಡಿದ್ರೆ ನನಗೆ ಬೇಡ ಅಂದ್ರೆ ಬಿಡು ನನಗೇನಂತೆ ಹಣ್ಣು ಫಲ ಸಿಕ್ಕೋದೊಂದು ಸಾಮಾನ್ಯವಲ್ಲ ನನಗೆ ನೀವೇ ಸಿಕ್ಕಿರೋವಾಗ
ಈ ಪ್ರಪಂಚದಲ್ಲಿ ಬೇರೆ ಏನೂ ಬೇಕಿಲ್ಲ. ಇರಬಹುದು, ನಾನು ನಿಮಗೆ ಸಿಕ್ಕಿ ಅನಂತರ ನನ್ನನ್ನು ನಿಮಗೆ ಸಂಪೂರ್ಣವಾಗಿ ಅರ್ಪಿಸಿಬಿಡ್ತೇನೆ, ನಿಮ್ಮನ್ನು ಸಂಪೂರ್ಣವಾಗಿ ವಹಿಸ್ಕೊಂಡ್ಬಿಡ್ತೇನೆ. ಹಾಗಂದ್ರೆ ಮದುವೆ ಅಂತ ಅರ್ಥ ಗೊತ್ತೋ? ಮದುವೆ ಮದುವೆ ಎಂಬ ಪವಿತ್ರವಾದ ಮಾತು ಎಷ್ಟು ಹತ್ತಿರದಲ್ಲಿದ್ದೀರಿ ಆದ್ರೂ ತುಂಬಾ ದೂರ, ಎಷ್ಟೋ ದೂರದಲ್ಲಿದ್ದಾಗಿರ್ತೀರಿ. ಯಾಕೆ ಇಲ್ವಲ್ಲ ಚಿತ್ರ, ನನಗೂ ನಿನಗೂ ಸಂಬಂಧ ಏರ್ಪಡಬಹುದು ಅಂತಲೇ ನಾನು ಇಲ್ಲಿಗೆ ಬಂದಿದ್ದು. ನಾನು ಯಾರಿಗೂ ದೂರವಲ್ಲ ಚಿತ್ರ. ಹಾಗಾದ್ರೆ ಆ ಮಧುರ ಮಿಲನ ಯಾವಾಗ? ಇವಾಗಲೇ ಆಗಬಾರದು, ಅದು ನನಗಾಗಿ ಅಲ್ಲ ನಮ್ಮ ಗುರುಗಳಿಗೋಸ್ಕರ. ದೇಹ ಸಂಬಂಧ, ಕೇವಲ ದೇಹ ಸಂಬಂಧ. ನಿಮ್ಮನ್ನು ನನ್ನ ಸರ್ವಸ್ವಕ್ಕೂ ಸ್ವಾಮಿ ಅಂತ ಭಾವಿಸಿದ ನಾನು. ನಿಮ್ ಬಾಯಲ್ಲಿ ಈ ರೀತಿ ಮಾತು ಬಂತೆ. ದೇವ್ರಿ, ನಾನು ಇದನ್ನು ಕೇಳಲಾರೆ. ಬದಲು ಹಿಡಿಲು ಬಡಿದು ಈ ತಲೆ ಸಿಡಿದು ಹೋಗ್ಬಾರ್ದೆ ಚಿತ್ರ. ಹಾಗಾದ್ರೆ ನಿನಗೂ ನನಗೂ ಸಂಬಂಧ ಸಾಧ್ಯವಿಲ್ಲ ತಾನೆ? ಇಲ್ಲ, ಸಾಧ್ಯವಿಲ್ಲ. ಹೋಗು, ಹೊಟ್ಟಾಗು. ನನಗೆ ನೀನು ಬೇಡ, ಯಾರು ಬೇಡ, ಈ ಪ್ರಪಂಚವೇ ಬೇಡ. ಹೋಗು, ಹೋಗು. ಗುರುಗಳೇ, ಇಲ್ಲೂ ನಿಮ್ಮ ಆಟ ಏನು ಸಾಗಿಲ್ಲ, ನಾನೇ ಗೆದ್ದೆ. ಏನಯ್ಯ ಸಲ ಬಹಳ ನಗ್ತಾ ಬರ್ತಿದೀಯೇ? ಹೋದ ಕೆಲಸ ಹಣ್ಣು ತಾನೆ? ಒಂದ್ ರೀತಿ ಹಣ್ಣು, ಒಂದ್ ರೀತಿ ಕಾಯಿ. ಹಾಗಂದ್ರೇನಯ್ಯ, ನನಗೂ ಇನ್ನೊಂದು ಮನುಷ್ಯ ಜೀವಿಗೂ ಸಂಬಂಧವಿಲ್ಲ ನನ್ನ ನಂಬಿಕೆ. ಆ ನರ್ತಕಿ ಚಿತ್ರಾವತಿ ವಿಷಯದಲ್ಲಿ ಅದು ಇನ್ನೊಂದು ಸರ್ತಿ ನಿಜವಾಯಿತು. ಆದ್ರಿಂದ ನನ್ನ ಭಾಗಕ್ಕೆ ಹೋದ ಕಾರ್ಯ ಹಣ್ಣು. ಚಿತ್ರಾವತಿ ತಾಯಿ ತಮಗೆ ಕೊಡ್ಬೇಕಾಗಿದ್ದ ಹಣ, ಅಯ್ಯೋ ಅದು ಮರ್ತೇ ಹೋಯ್ತಲ್ಲ ಶೆಟ್ರೆ. ಮರ್ತು ಹೋಯ್ತು? ಹೌದು ಶೆಟ್ರೆ. ಏನಲ್ಲಿ ಅದು ಹೆಸರು ಕರಿತೀಯ? ಇರ್ಲಿ, ಆ ಹೌಸ್ ಬಾಯ್ ಹಣ ತಂದೇನು? ಹಣ ಬರುತ್ತೆ. ಹಣ ತರ್ಲಿಕ್ಕೆ ಹೋಗಿದ್ನೆ ನೀವನು? ಕೋಟ್ಯಾಧೀಶ್ವರನಾಗೆ ಆ ಚಿತ್ರಾವತಿ ನರ್ತನಕ್ ಹೋಗಿದ್ ಬಂದ. ಬರಿಬೈಲ್ ಬನ್ನಿ, ಚೆನ್ನಾಗಾಯ್ತು. ಆಳಕ್ ತಕ್ಕ ಧಣಿ, ಧಣಿಗ್ ತಕ್ಕ ಆಳು. ಇದ್ರ ಮೇಲೆ ಗೌರವಾದ ಕೆಲಸಗಳನ್ನೇ ಹೇಳ್ಬೇಕು ಅಂತ ಇಕ್ಕಿಗೆ. ಸರ್ವಜ್ಞ ಮೂರ್ತಿ, ನಿನಗಿದೆಲ್ಲ ಸರಿಯಲ್ಲ. ಏನೋ ಬಂತು ಅನುಭವಿಸು. ಇದೇ ನಿನಗ್ ಸರಿಯಾದ ಕೆಲಸ. ನೋಡಿ, ಸರ್ವಜ್ಞ ಕಸ ಗುಡಿಸು ಅಂದ್ರೆ ಗುಡಿಸ್ತಾನೆ ನಿಂತ್ಕೊಂಡ್ಬಿಟ್ಟ್ಯಾ? ಹಾಳದ್ದು ಆ ಚೀಲಕ್ಕೆ ಗೊಂಚಲೆಲ್ಲ ಹಾಕ್ಬಿಟ್ಟಿದೀನಿ, ಆ ಪರ್ಸಲ್ಲಿದೆಯಾ ನೋಡು. ಅಯ್ಯೋ, ಅದನ್ನ ತಗೊಂಡು ಹೋಗ್ತೀಯಾ? ಅಲ್ಲಿ ಹಾಕು ಬಡ್ಡಿ ಹಣ ತಗೊಂಡು ಬಡವನ್ನು ಉದ್ಧಾರ ಮಾಡ್ರಿ. ಈ ಬರಿ ಚೀಲ ಏನ್ ಬಸ್ಯಾ? ಸಾಲದ ಹಣ ತೀರಿಸ್ಬಿಟ್ಟೆ? ಸಾಲ ಅಲ್ಲ ಕಣಪ್ಪ, ಬಡ್ಡಿ ಹಣ. ಅಸಲು ಅಷ್ಟೇ ಬಡ್ಡಿ ಆಗಿತ್ತು, ಅದಕ್ಕೆ ಇನ್ನೊಬ್ಬರು ತಾವ ಸಾಲ ಮಾಡಿ ಬಡ್ಡಿ ತೀರಿಸ್ಬಿಟ್ಟೆ ಕಣಪ್ಪ. ಬಡ್ಡಿ ಹಣ ತೀರಿಸೋದಕ್ಕೆ ಇನ್ನೊಬ್ಬರ ಹತ್ರ ಸಾಲ, ಬಡ್ಡಿಗೆ ಸಾಲ. ಗಡ್ಡವಿಲ್ಲದ ಮೋರೆ, ದುಡ್ಡು ಹಾಕದ ಚೀಲ, ಬಡ್ಡಿಗೆ ಸಾಲ ತರುವವನು, ಇವು ಮೂರು ಅಡ್ಡಕ್ಕೂ ಬೇಡ ಸರ್ವಜ್ಞ. ಕವಿ ಚಕ್ರವರ್ತಿ, ಬೀಗದ ಕೈ ಗೊಂಚಲ ಹುಡುಕು ಅಂತ ಹೇಳಿದ್ರೆ ಕಪಿತ್ವ ಕರ್ತಾ ನಿಂತಿದೀಯಾ? ಬೀಗದ ಕೈ ಗೊಂಚ, ಅದು ಸಿಕ್ಕಾಯ್ತು. ನಡಿ ನಡಿ, ಕಾಯಿಪಲ್ಲೆ ಹೆಚ್ಚು.
ಅಷ್ಟು ಉದ್ದ ಕೂದ್ಲ ಕತ್ತರಿಸಿ ಹಾಕಬಾರ್ದೆ ನಿಂಬೆ ಹಣ್ಣು ಕತ್ತರಿಸ್ಕೊಡು ಇದು ನೋ ಲಿಂಬೆ ಹೊಳೆ ಜೊತೆ ಕೈ ಕತ್ತರಿಸ್ಕೊಂಡ್ಯಾ ಹಾಗೆ ಆಗ್ಬೇಕು ನೀನು ಹಾಗೆ ಆಗ್ಬೇಕು ಹೇಳೋದು ಆ ನಿನ್ ಮುಖದ ಮೇಲೆ ತಗೋ ಇದೊಂದು ಸೀರೆ ಒಗೆದು ಹಾಕು ಹಾಲೋಗರುಂಡಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬರಿಯ ಕೀಲು ಮುರಿದಂತೆ ಸರ್ವಜ್ಞ ಸಾಲ ತೀರಿಸೋದಿಕ್ಕೆ ಬೇರೆ ಯಾವ್ದಾರು ಒಂದು ಏರ್ಪಾಡು ಮಾಡಪ್ಪ ನೀನು ಈ ನರಕಿನ ಪಾರ್ ಮಾಡ್ಬಿಡ್ತೀನಿ ಜಂಗಮ ಧಣರೇ ತಾವಷ್ಟು ಅವಕಾಶ ಕೊಡೋದಾದ್ರೆ ನಾನ್ ಜಂಗಮನಾಗಿ ಎಂತ ನನಗೆ ಗೊತ್ತು ಸರ್ವಜ್ಞ ನಾನು ಎಲ್ಲಿಗೆ ಬೇಕಾದರೂ ಬರ್ತೇನೆ ನಾನು ಕಡುಬಡುಗಳು ಅನ್ನೋದು ಗೊತ್ತು ಬಂದಿದ್ದೀನಿ ಯಾಕೆ ಗೊತ್ತೇ ನಾನು ನಿಮ್ಮ ತಾಯಿ ಅಂತ ಅಲ್ವಿ ತಾಯಿ ತಾಯಿ ಅಲ್ಲ ನೀನು ಅರ್ಧ ಮಾತ್ರ ತಾಯಿ ಅರ್ಧ ಅನುಮಾನ ಆದ್ದರಿಂದ ತಾಯಿ ಅನ್ನುವ ಪದದಲ್ಲಿ ತಾ ಮಾತ್ರ ತಾ ತಾ ಎಂಬೆನಲ್ಲದೆ ತಾಯಿ ನಾನೆಂಬೆನೆ ತಾಯಿ ಎಂದಾನು ನುಡಿದೇನು ಪರಸ್ತ್ರೀಯ ತಾಯಿ ಎಂದೆಂಬೆ ಸರ್ವಜ್ಞ ಈ ಜಗತ್ತಿನ ಹೆಂಗಸರೆಲ್ಲ ನಿನಗೆ ತಾಯಿ ಎಂದು ಆದ್ರೆ ನಾನೊಬ್ಳು ಮಾತ್ರ ತಾಯಿ ಅಲ್ಲ ಅಲ್ಲಿ ನನ್ನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಇದೆಯಲ್ಲ ಅಷ್ಟೇ ಸಾಕು ಶಿಕ್ಷಕರಿಗೆ ದ್ವೇಷ ಎಂಬುದೆಲ್ಲಿ ಹಾಗಾದ್ರೆ ಸರ್ವಜ್ಞ ನಾನು ನಿನ್ನನ್ನು ಮುಟ್ಟಿ ನೋಡಬಹುದೇ ಅದ್ರಿಂದ ನನಗೇನ್ ನಷ್ಟ ಓ ಶಿವಗಣಗಳ ಭಿಕ್ಷ ಜ್ಯೋತಿಷಿಗಳೇ ಹೊತ್ತಿನ ಗೊತ್ತು ಮಾಡ್ಕೊಳ್ಳೋದು ಹೀಗೆ ಅಡಿಯ ನಿಮ್ಮಡಿ ಮಾಡಿ ಒಡಗೂಡಿ ಹನ್ನೊಂದ ತಡೆಯದ 210ಕ್ಕೆ ಭಾಗಿಸಲು ನಡೆವ ಘಳಿಗಕ್ಕೂ ಸರ್ವಜ್ಞ ಆಹಾ ಎಷ್ಟು ದೊಡ್ಡ ವಿಷಯ ಎಷ್ಟು ಸುಲಭವಾದ ಪದ್ಯ ವೈದ್ಯರೇ ಕೆಮ್ಮಲಿಗಿದೆ ಸರಿಯಾದ ಹಸಿರು ಹೆಮ್ಮಿಟಲಿ ಹೇರಕ್ಕೆ ರಮ್ಯದ ರಸದಾಳಿ ಒಮ್ಮಾನದರ್ಧ ಉದಕ ಕಷಾಯದಿನ್ ಕೆಮ್ಮೆಲ್ಲ ಕೆಡುಗು ಸರ್ವಜ್ಞ ಭ್ಯಾಷ್ ಔಷಧಿ ಗುಳಿಗೆ ಅಷ್ಟೇ ಉಪಯೋಗವಾದ ಪದ್ಯ ಲೇ ಸರ್ವಜ್ಞ ಬಂದಿದ್ದಾನೆ ಕಣೆ ನಡೆದಂತೆ ಗೊತ್ತೇನು ಈ ದಕ್ಷಿಣ ಭಾರತದಲ್ಲಿ
ಒಬ್ಬನಾದ್ರೂ ನನಗೆ ಬಾಯಿ ಕೊಡೋಕೆ ಸಾಧ್ಯವೇ ಹೇಳಿ ಪಾಂಡಿರ್ವೇ ಹೇಳಿ. ಹೌದು ಶಾಸ್ತ್ರಿಗಳೇ ಹೌದು, ಹೆಚ್ಚು ಕಡಿಮೆ ಸಂಸ್ಕೃತ ಭಾಷೆ ದಕ್ಷಿಣ ಭಾರತದಲ್ಲಿ ಬದುಕಿರೋದೇ ತಮ್ಮಿಂದ. ಹೌದು ಹೌದು ಶಾಸ್ತ್ರಿಗಳೇ, ತಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ನನ್ನ ಹತ್ರ? ಹೇಳಿ. ಇನ್ನೇನು ಇಲ್ಲ ನಂತಾಳೆ. ವೆಚ್ಚಕ್ಕೆ 100 ಹೊಂದಬೇಕಾಗಿತ್ತಲ್ಲ. ನೋಡಿ, ನನ್ನ ಹತ್ರ ಹಣದ ಪ್ರಸ್ತಾಪನೆ ಮಾಡಬೇಡಿ. ಸದ್ಯಕ್ಕೆ ನನ್ನಲ್ಲಿ ಯಾವ ಹಣನೂ ಇಲ್ಲ. ಆ ಮಾತು ಯಾರು ಹೇಳಿದ್ರು ನೀನು ಹೇಳೋ ಹಾಗಿಲ್ಲ. ಇಲ್ಲಿ ನೋಡಿ, ಎಲ್ಲರ ಕಣ್ಣಿಗೂ ಕಾಣೋ ಹಾಗೆ 500 ಹೊಣ್ಣು ಕೈಲಿ ಇಲ್ಲೇ ಇಟ್ಟಿದ್ದೀರಲ್ಲ. ಈ ಹಣ ನಾನು ಹೇಳೋ ಸಂಸ್ಕೃತ ಶ್ಲೋಕದ ತತ್ವಾರ್ಥನ ಯಾರು ಅಚ್ಚ ಕನ್ನಡದಲ್ಲಿ ಪದ್ಯ ರೂಪದಲ್ಲಿ ಕಟ್ಟಿ ಹೇಳ್ತಾರೋ ಅವರಿಗಾಗಿಟ್ಟಿರೋ ಪಣದ ಹಣ. ಏನು ಮಾಡ್ಲಿ, ನಾನು ಪ್ರಯತ್ನ ಪಟ್ಟನಲ್ಲ. ಪದ್ಯ ನನಗೆ ಅಸಖ್ಯವಾಗಿತ್ತು. ಅದೇನು ಆ ಶ್ಲೋಕ? ದಿಕ್ಕಾಲಾಭ್ಯ ನವ ಚಿನ್ನಾನಂದಾಂ ತಾದ್ವೈತ ನಿತ್ಯ ಮುಕ್ತ ವಿಭೋ ಶಿವಗಣಂಗಣ ವೃಕ್ಷ. ಓಹೋ ಸರ್ವಜ್ಞಮೂರ್ತಿ, ಓ ನೀನು ಈ ದಾರಿ ಹಿಡಿದು ಬಿಟ್ಟೇನು? ಸಾಲ ತೀರಿಸೋದಕ್ಕೋಸ್ಕರ ಭಿಕ್ಷೆ ಎತ್ತಾ ಇದ್ದೀನಿ. ದೇಹ ದಂಡಿಸಿ ಸಾಲ ತೀರಿಸು. ಜಟ್ಟಿ ಹಾಗಿದ್ದುಕೊಂಡು ಜೋಳಿಗೆ ಹಿಡಿಯೋಕೆ ನಾಚಿಕೆ ಆಗುದಿಲ್ವೇ? ಹೋಗ್ ಹೋಗ್. ಶಾಸ್ತ್ರಗಳೇ ಹಾಗನ್ಬೇಡಿ ಸ್ವಾಮಿ. ಸರ್ವಜ್ಞ ಕನ್ನಡ ನಾಡಿನ ದೊಡ್ಡ ಕವಿ. ಅವನ ಮನಸ್ಸು ಮಾಡಿದ್ರೆ 7 ವರ್ಷದಿಂದ ಆಗದೆ ಇರೋ ನಿಮ್ಮ ಸಂಸ್ಕೃತ ಶ್ಲೋಕನ ಅಚ್ಚ ಕನ್ನಡದಲ್ಲಿ ಹೇಳಿ ನಿಮ್ಮ ಪಂಥನ ಗೆಲ್ಲಿಬಿಡ್ತಾನೆ. ಇವನ ಹಣೇನು ಬರಲಿಲ್ಲ. ಯಾವ್ದ ಸಂಸ್ಕೃತ ಶ್ಲೋಕ? ದಿಕ್ಕಾಲಾಭ್ಯ ನವ ಚಿನ್ನಾನಂದಾಂ ತಾದ್ವೈತ ನಿತ್ಯ ಮುಕ್ತ ವಿಭೋ. ಆಗಿಲ್ಲ ಹೋಗಿಲ್ಲ, ಮೇಗಿಲ್ಲ ಕೆಳಗಿಲ್ಲ, ತಾಗಿಲ್ಲ ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ. ತತ್ವಾರ್ಥ ಶ್ರೀಮಂತ ಅಂತ ಕಾಣುತ್ತೆ ಸರ್ವಜ್ಞ. ನಿನ್ ಗದ್ದೆ, ನಿನ್ ಹಣ ಬಿಡ್ವೆ, ಪಂಚ ಹಣ. ಹಣ? ಹೌದು, ನನಗೆ ಹಣ ಬೇಕು, ಬೇಕೇ ಬೇಕು. ಎಲ್ಲಿ? ಅಲ್ಲಿ ಪಂಥದಲ್ಲಿ ಗದ್ದೆವರೆಗೆ ಅಂತ ಶಾಸ್ತ್ರಿಗಳು ಪಣವಾಗಿ 500 ಹಣ್ಣುಗಳು ತೈಲಲ್ಲಿ ಇಟ್ಟಿದ್ದಾರೆ. ಶಾಸ್ತ್ರಿಗಳೇ ನಾನು ಬರಲೆ, ಇದನ್ನ ಯಾರಿಗೂ ಹೇಳೋಲ್ಲ. ಹಣ ಶೆಟ್ರ ಸಾಲ, ಹಣ ಸಾಲ, ಹಣ ಸಾಲ. ಓಹೋ ನೀನೇ? ಹೌದು ನಾನು. ವೀರಪ್ಪ ನಿಮ್ಮ ಹೆಂಡತಿ. ನನ್ನ ಹೆಂಡತಿ? ತಂದೆಯ ಅನುಮತಿ, ನಿಮ್ಮ ಒಪ್ಪಿಗೆ ಎರಡೂ ಸಿಕ್ಕಿದ ಮೇಲೆ ನೀವು ನನ್ನ ಹೃದಯದಲ್ಲಿ ನೆಲೆಸಿದಿರಿ. ಅದೇ ನನ್ನ ಮದುವೆ. ಹಾಗೇನು ಆಗ್ಬಹುದು? ನೀನ್ ಹಾಗೆ ಭಾವಿಸಿದ್ರೆ ನಾನು ಬೇಡ ಅನ್ಲಾರೆ. ನೀನ್ ಬೇಕಾದ್ರೆ ನನ್ನ ಗಂಡ ಅಂತಲೇ ತಿಳಿದು ಬಾಳು. ಆದ್ರೆ ನಾನು ಮನುಷ್ಯನಲ್ವಲ್ಲ, ನಾನು ಮನುಷ್ಯನಲ್ಲವಲ್ಲ. ಸ್ವಾಮಿ ಸ್ವಾಮಿ. ಎಲ್ಲಿ ಹೊರಟೆ? ನನ್ನ ಅಪ್ಪಣೆಯಂತೆ ಹೊಸರು ದಾಟ ಹಾಗ ಅದೇನ್ ನೀನು? ಈ ಹೊಸರು ನನ್ನದಲ್ಲ, ಈ ಮನೆಯು ನನ್ನದಲ್ಲ. ಮತ್ತಾವುದೇ ನಿನ್ನ ಮನೆ? ಅಬಲೂರಲ್ಲಿದೆ, ನನ್ನ ಅತ್ತೆ ಮನೆ ಅಬಲೂರಲ್ಲಿದೆ. ಮಾಳವ್ವನ ಗುಡಿಸಲಿ ನನ್ನ ಅರಮನೆ. ಪುನಃ ಆ ಮಾತೆತ್ತಿದ್ರೆ ಕೊಂದು ಬಿಟ್ಟೇನು. ಹಾಗ ಮಾಡು, ಮತ್ತು ಸಂತೋಷ. ಏನಂದಿ? ಎಲ್ಲಿ ಕೈ?
ಆ ಕೈ ಕಾಶಿ ಗಂಗೆಯ ಕಲಶ ಇಲ್ಲಿಗೆ ಹೇಗೆ ಬಂತು ಮಲ್ಲು? ನಾನು ಹೇಳಿದ್ದೆ, ವೀರವ ತಂದಿಟ್ಟಿದ್ದಳು. ಏಕೆ? ನಾನು ಇನ್ನು ಯಾವಾಗ ಶಿವನ ಪಾದಕ್ಕೆ ಸೇರುತ್ತೇನೋ ಕಾಣಿ ಮಲ್ಲು. ಅದು ಎಷ್ಟು ಹತ್ತಿರ ಇದ್ದರೆ ಅಷ್ಟು ಒಳ್ಳೆಯದಲ್ವೇ? ಹುಚ್ಚಿ, ಹಾಗೆಲ್ಲ ಮಾತಾಡ್ಬಾರ್ದು. ಆಯಾಸವಾಗ ಆಯಾಸವಾಗ ಕಾಲ ಹತ್ತಿರ ಬರುತ್ತಿದೆ. ನಿಮ್ಮ ಕೈಯಾರ ನನಗೆ ಭಸ್ಮ ಧಾರಣೆ ಮಾಡಿ ಮಲ್ಲು. ನಿಮ್ಮ ಕೈಯಾರ ನನಗೆ ಕೊನೆಯ ನೀರಿನ ಋಣ ತೀರಿಸಿ ಮಲ್ಲು. ಭಸ್ಮ ಧಾರಣೆ ಮಲ್ಲು, ಭಸ್ಮ ಧಾರಣೆ. ಇನ್ನು ನೀರಿನ ಋಣ ಗಂಗೆ ಕಳಶ. ಅಯ್ಯೋ ವಿಶ್ವನಾಥ, ನನ್ನ ನೀರಿನ ಋಣ ಕಳೆಯಲು ಮಕ್ಕಳಿಲ್ಲ. ನಮಗೊಬ್ಬ ಮಗನಿದ್ದರೆ ಅವನೇ ಈಗ ನನಗೆ ನೀರು ಕೊಟ್ಟಿದ್ದರೆ, ಅವನೇ ನೀರು ಕೊಟ್ಟಿದ್ದರೆ. ಶಿವಗಣಂಗಳ ಭಿಕ್ಷ ಜಂಗಮರೆ, ಕಂತೆ ಭಿಕ್ಷವೇ, ಕೌರುಣ್ಯ ಭಿಕ್ಷವೇ. ನನಗೆ ಹಣದ ಭಿಕ್ಷೆ ಬೇಕು. ಲೋಕಬಂಧನದಿಂದ ಬಿಡಿಸಿಕೊಳ್ಳಲು ಸಾಲವೆಂಬ ಅಡ್ಡಿಯೊಂದಿದೆ. ಆ ಸಾಲವನ್ನು ಭಿಕ್ಷೆಯೆತ್ತಿ ತೀರಿಸುತ್ತಿದ್ದೇನೆ. ಒಬ್ಬನನ್ನು ಭವಮುಕ್ತನನ್ನಾಗಿ ಮಾಡಲು ಭಿಕ್ಷೆ. ನೀನು ಅಂಬಲೂರಿನ ಸರ್ವಜ್ಞ ಮೂರ್ತಿಯಲ್ಲವೇ? ನೀವು ನನ್ನ ಮದುವೆಯ ದಿನದ ಮಟ್ಟಿಗೆ ತಂದೆಯಾಗಿದ್ದ ಬಸವರಸರಲ್ಲವೇ? ನನ್ನ ಮಗ ಎಲ್ಲಿದ್ದೀನಿ? ಕಾಶಿ ಕಲ್ಸವನು ಬೇಕಂತ ನನ್ನ ಮಗ ಬಂದಿದ್ದಾನೆ, ಅವನ ಕೈಯಲ್ಲಿ ಕೊಡಿ ನನ್ನ ಮಗ. ನಾನು ಗಂಗೆ ಕುಡಿಸುವುದರಿಂದ ನಿಮಗೆ ತೃಪ್ತಿಯಾದ ಸಾವು ಸಿಗುವುದೇ ಅವ್ವ? ನಾನು ಶಿವ, ತಿರುಕನ ವೇಷದಲ್ಲಿ ಶಿವ. Thank you.
ಮಾಡಿದೀಯ ಶರಣರ ಸಹವಾಸ ಹೇಗಿದೆ ಈ ಪದ್ಯ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ ಕಪ್ಪರದ ಲುಂಬುವರು ಒಪ್ಪರದಿ ನಡೆಯುವರು ತಪ್ಪಿದರೆ ಹಲ್ಲ ಕಳೆಯುವರು ಶರಣರ ಒಪ್ಪ ನೋಡೆಂದ ಸರ್ವಜ್ಞ ಗೊತ್ತಾಯ್ತಾ ಹೇಳು ಮೇಲೆ ಹೇಳು ಓ ತಾಯಿ ನಿಮ್ಮ ಸಾಲವೆಲ್ಲ ಇಂದೆ ನೀನು ಋಣಮುಕ್ತನಾದಿಯಪ್ಪ ಋಣಮುಕ್ತನಾದ ತ್ರೈಹೋತೆ ಅಪ್ಪ ಈಗ ನನಗೆ ಕೊಲ್ತಾ ಇದೆಯಪ್ಪ ನಮ್ಮ ಸೀಮೆಗೆ ದೊಡ್ಡವನಾದ ಸರ್ವಜ್ಞ ಮೂರ್ತಿ ಕವಿಯ ಕೈಯಲ್ಲಿ ನನ್ನ ಸೀರೆ ಕೂಡ ಮಡಿ ಮಾಡಿಸಿದ್ನಲ್ಲ ನಾನೆಂತ ಪಾಪಿ ನಾನೀ ಲೋಕಕ್ಕೆ ಬಂದು ನಾನು ಎಂಬುದರ ಅರ್ಥ ತಿಳಿದಿದ್ದೇ ನಿಮ್ಮಿಂದವ ನೀವು ನನ್ನ ಪಾಲಕ ತಾಯಿ ಪಾರ್ವತಿ ಸಮಾನ ಶರಣಾರ್ಥಿ ನಾನಿನ್ನು ಹೊರಡ್ತೀನ್ರವ್ವ ಹೊರಟು ಬಿಡ್ತಿ ಏನು ಎಲ್ಲಿಗೆ ನಾನು ನನ್ನ ನಾಡನ್ನೆಲ್ಲ ಸುತ್ತಬೇಕು ನಾಡಿನ ಬಂಧುಗಳನ್ನೆಲ್ಲ ನೋಡಿ ಎಲ್ಲರಿಂದ ಒಂದೊಂದು ವಿಷಯ ತಿಳಿಯಬೇಕು ಸರ್ವಜ್ಞ ನನ್ನಂತವರಿರಲಿ ನಿನ್ನ ಗುರುಗಳು ಸಿದ್ಧವೀರನ್ನವರು ನಿನ್ನ ಬಿಟ್ಟು ಇರಬಲ್ರೆ ನನ್ನ ಬಗ್ಗೆ ಅಷ್ಟು ಆಸೆ ಬೆಳೆಸ್ಕೊಂಡಿರೋದು ಅವರ ಹಣೆ ಬರಹ ನಾನೇನು ಮಾಡಲಿ ನಾನು ಬರ್ತೀನಿ ಶೆಟ್ರೆ ಋಣಮುಕ್ತನಾದ ನಿನಗೆ ಮಾತು ಕೊಡುವಷ್ಟು ಶಕ್ತಿ ನನಗಿದೆಯೇ ಸರ್ವಜ್ಞ ಕನ್ನಡ ನಾಡಿನ ಹೂದೋಟದ ದುಂಬಿಯಾಗಿ ಸ್ವೇಚ್ಛೆಯಾಗಿ ಬಾಳಪ್ಪ ಹೋಗಿ ಹೋಗಿ ಬಾ ಶರಣಾರ್ಥಿ ಉಪಾದನ್ನೊಂದಾರೆ ನೋಡ್ಕೊಂಡು ಹೋಗಪ್ಪ ಕರದಿ ಕಪ್ಪರ ಉಂಟು ಆಹಾ ಹಿರಿದೊಂದು ನಾಡುಂಟು ಹರನೆಂಬ ದೈವ ನಮಗುಂಟು ತಿರಿವರಿಂ ಸಿರಿವಂತರಾರು ಸರ್ವಜ್ಞ ಮಹಾಂತ ಶಾಸ್ತ್ರಿಗಳ ಮಗಳಾಗಿದ್ದವಳು ವೀರವ್ವ ನೀನೇ ಕಿಲ್ ಬಂದಿಕಂದ ಇನ್ನು ನನಗೆ ತಂದೆ ತಾಯಿ ದಿಕ್ಕು ದೇಶ ಎಲ್ಲ ನೀವೇ ಅತ್ತವ್ವ ಅತ್ತವ್ವ ಅನ್ಬೇಡ್ಕಣವ ನಾನು ಎಷ್ಟಾಗಲಿ ಕೇಳಿದ್ದು ಮನಸಾಕ್ಷಿಯಾಗಿ ಕೈ ಹಿಡಿದು ಗಂಡನಿಗೂ ಬೇಡವಾದೆ ಇಂಥ ಹೆಣ್ಣಿಗಿಂತ ನೀಚು ಕುಲದವಳು ಇನ್ನೊಬ್ಬಳು ಉಂಟೆ ಅತ್ತವ್ವ ನಾನು ನಿನ್ನಂತೆ ನೊಂದು ನನ್ನ ನೋಡ್ಕೊಂಡು ಸಮಾಧಾನ ತಂದ್ಕೋ ವೀರವ್ವ ಹಾಗಾದ್ರೆ ನಾನಿಲ್ಲೇ ಇರಬಹುದೇ ಮಾರಾಡಾಗಿರು ಆದ್ರೆ ನಾನು ವಯಸ್ಸಾನ್ ನನ್ನಿಂದ ನಿನಗೆ ತೊಂದೆ ಅಲ್ವೇ ನಾನಿಲ್ಲಿ ಬಂದಿರೋದು ತಮ್ಮ ಸೇವೆ ಮಾಡಿ ಸದ್ಗತಿ ಪಡೆಯೋದಕ್ಕತ್ತವ್ವ ಹೌದು ಅತ್ತವ್ವ ಬೇಡ ಒಮ್ಮೆ ಅವ್ವ ಅಂತ ಕೂಗು ನೋಡೋಣ ಅವ್ವ ಅವ್ವ ಸಾಲೆ
ಸಾಲಿ ನನ್ನ ಸಾಲಿ ಕರೆದಂತೆ ಆಗ್ತಾ ಇದೆಲ್ಲ ವೀರವ್ವ ಸಾಲಿ ಅದಾರಪ್ಪ ಸಾಲಿ ನನ್ನ ನಮ್ಮ ಸಾಲಿ ಗೊತ್ತಿಲ್ಲೇನ ಓ ನಿಮ್ಮ ಮಗ ತಾನೆ ಆ ಸಾಲಿ ಈಗ ಸರ್ವಜ್ಞ ಅವನು ಶಿವಗಣಗಳ ಪೈಕಿ ಒಬ್ಬನಂತೆ ಅವನ್ನ ನನ್ನ ಮಗ ಅಂತ ನರಮನುಷ್ಯ ಹೇಳ್ಕೋಬಹುದ ಅವರು ಮನುಷ್ಯರೇ ಅವರು ದೇವತೆ ಇಲ್ಲ ಇತ ದೇವತೆ ಇಲ್ಲ ಈಗಲೂ ನೀವು ಬಾಯಿ ಬಿಟ್ಟು ನಾನೇ ಆತನ ತಾಯಿ ಎಂದು ಒಂದೇ ಒಂದು ಬಾರಿ ಹೇಳಿಯತ್ತಪ್ಪ ವೀರವ್ವ ಸರ್ವಜ್ಞ ನನ್ನ ಮಗ ಅಂತ ಮೊದಲು ನನ್ನ ಮನಸ್ಸು ಹೇಳಬೇಡವೆ ಇಲ್ಲ ಅವನು ಎಂದೆಂದಿಗೂ ನನ್ನ ಮಗನಲ್ಲ ಇಂದು ಅಲ್ಲ ಮುಂದು ಅಲ್ಲ ಇಲ್ಲತ್ತಪ್ಪ ನಿಮ್ಮ ಮನಸ್ಸಲ್ಲಿ ಯಾವುದೋ ಆವೇಶ ಕುಳಿತಿದೆ ಹಾಟ ನಿಮ್ಮಿಂದ ಹಾಗೆ ಹೇಳಿಸುತ್ತಿದೆ ಅತ್ತವ್ವ ದಯವಿಟ್ಟು ಒಮ್ಮೆ ಹೇಳಿ ಅವರು ನಿಜವಾಗಿ ನಿಮ್ಮ ಮಗ ಅದರಲ್ಲಿ ಸಂದೇಹವೇ ಇಲ್ಲ ಒಂದೇ ಒಂದು ಬಾರಿ ಹೇಳಿಬಿಡಿ ಸಾಕು ಊರು ಊರಿನ ಜನರನ್ನೆಲ್ಲ ಒಪ್ಪಿಸಿ ಅವರನ್ನು ಇಲ್ಲಿಗೆ ಕರೆತರೋ ಭಾರ ನನ್ನದು ಯಾರು ಬರೋರು ಯಾರು ಕರ್ಕೊಂಡು ಬರೋರು ವೀರವ್ವ ನೀನಿಲ್ಲಿ ಹೌದು ಮಾವಯ್ಯ ಕೊನೆಗೆ ಬರಬೇಕಾದ ಸ್ಥಳಕ್ಕೆ ಬಂದು ಸೇರಿಬಿಟ್ಟೆ ನೀನೇನೋ ಸ್ಥಳಕ್ಕೆ ಬಂದು ಸೇರಿಬಿಟ್ಟೆ ಅವ ಸ್ಥಳ ಬಿಟ್ಟು ಹೊರಟೋದಂತೆ ಗೊತ್ತಾ ಸರ್ವಜ್ಞನೆ ಹೌದು ಆ ಸರ್ವಜ್ಞ ಎಂಟು ಕೋಟಿ ಶೆಟ್ ಹತ್ರ ಮಾಡಿದ ಸಾಲನೆಲ್ಲ ತೀರಿಸ್ಬಿಟ್ಟು ಜಂಗಮನಾಗ ಹೊರಟೋದಂತೆ ಕಲ್ಲು ಮನಸ್ಸಿನ ಕಟುಕ ಕಡೆಗೂ ನನ್ ನೋಡದೆ ಹೊರಟೋದ್ನಲ್ಲ ಪಾತ್ರೆ ಇದೇನು ನೀವು ನಮ್ಮ ಹಾಗೆ ಅಳ್ತಾ ಇದ್ದೀರಿ ಸರ್ವಜ್ಞ ನೀನ್ ನನ್ನಿಂದ ತಪ್ಪಿಸ್ಕೊಂಡು ಯಾವ ಪಾತಾಳಕ್ಕೆ ಹೋಗ್ತೀಯೋ ನಾನು ನೋಡ್ತೀನಿ ಮಾವಯ್ಯ ಅವ್ರ ಹೇಗಾಗಿರೋದಕ್ಕೆ ನೀವೇ ಕಾರಣ ಅವರು ನಮ್ಮಿಂದ ದೂರ ಆದಕ್ಕೆ ನೀವೇ ಹೊಣೆ ಅವ್ರು ಎಲ್ಲಿದ್ರು ಕರ್ತಂದು ಒಪ್ಸೋ ಭಾರ ನಿಮ್ಮದು ಏನಂದೆ ಆ ಅಪ್ಪನ ಮಗಳಲ್ವೇ ನೀನು ನೀನು ಒಬ್ಬನಲ್ಲದೆ ಜಗಕ್ಕಿಬ್ಬರುಂಟೆ ಮತ್ತೆ ಒಬ್ಬ ಸರ್ವಜ್ಞ ಕರ್ತೆ ನೀ ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ ಒಬ್ಬನೇ ದೈವ ಸರ್ವಜ್ಞ ಒಬ್ಬನಲ್ಲದೆ ಜಗಕ್ಕೆ ಇಬ್ಬಂತೆ ಮತ್ತೆ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮತ್ತೆ ಒಬ್ಬ ಸರ್ವಜ್ಞ ಕರ್ತ ನೀ ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ ಒಬ್ಬನೇ ದೈವ ಸರ್ವಜ್ಞ ಆ ದೇವ ಈ ದೇವ ಮಾರೇ ಬನನ ಬೇಡ ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನ ದೇವ ಸರ್ವಜ್ಞ ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನ ದೇವ ಸರ್ವಜ್ಞ ಇಂದು ನಾಳೆಗೆ ಎಂದು ತಂದು ಕೂಡಿಡಬೇಡ ಇಂದು ನಾಳೆಗೆ ಎಂದು ತಂದು ಕೂಡಿಡಬೇಡ ಬಂದುದನುಂಟು ಸುಖಿಯಾಗಿ ಬೇನೆಯದು ಬಂದಾಗ ನರಳು ಸರ್ವಜ್ಞ ಬೇನೆಯದು ಬಂದಾಗ ನರಳು ಸರ್ವಜ್ಞ ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ
ಅಂಗನೆಯು ಒಲಿಯುವುದು ಬಂಗಾರ ದೊರೆಯುವುದು ಅಂಗನೆಯು ಒಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದೊಳಗೆ ಗೆಲ್ಲುವುದು ಇವು ಮೂರು ಸಂಗಯ್ಯನೊಲುಮೆ ಸರ್ವಜ್ಞ ಸಂಗಯ್ಯನೊಲುಮೆ ಸರ್ವಜ್ಞ ಕಿರು ಕಿರಿದೊಂದು ಸಂತೆ ನೆರೆದೊಂದು ಜಾಗಕ್ಕೆ ಹರಿದು ಹೋದಂತೆ ಸರ್ವಜ್ಞ ಹರಿದು ಹೋದಂತೆ ಸರ್ವಜ್ಞ ಹರಿದು ಹೋದಂತೆ ಸರ್ವಜ್ಞ ನೋಡು ಎಷ್ಟು ಚಂದಾಗವೆ ಆ ಪದ್ಯಗಳನ್ನ ಅವರಿಬ್ಬರಲ್ಲಿ ಯಾರು ಕಟ್ಟಿರ್ಬೋದು ಗೊತ್ತಿಲ್ಲಪ್ಪ ಅವನ್ ಕೇಳು ಲಪ್ಪ ಅವರಿಬ್ಬರಲ್ಲಿ ಆ ಪದ್ಯಗಳನ್ನ ಯಾರು ಕಟ್ಟಿರ್ಬೋದು ಆ ಮೀಸೆಯವನೇ ಅಂತಿಟ್ಕೋ ಯಾರು ಕಟ್ಟಿದ್ದಾರೆ ಅನ್ನೋದಲ್ಲ ಏನ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಕಣಪ್ಪ ಓಹೋ ಗುರುಗಳು ಆ ಗುರುಗಳು ನಿನ್ನ 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 ಬುದ್ಧಿಗೆ ಅಲ್ಲೋ ಸರ್ವಜ್ಞ ನಿನಗೆ ಮದುವೆ ಬೇಡ ಮನಿ ಬೇಡ ಹಗಲು ರಾತ್ರಿ ಅಂದ್ರೆ ನಿನಗೆ ಸೀಮೆ ಸುತ್ತ ಕತ್ತಿದ್ರೆ ನಿನ್ನ ಯಾರ ನೋಡ್ಬೇಕು ಅಂತಿದ್ರು ಎಲ್ಲಿ ಹಾಂಗ ನನ್ ಯಾರು ನೋಡ್ಬಾರ್ದು ಗುರುಗಳೇ ಕವಿಗೂ ಕಿವಿಗೂ ಸಂಬಂಧ ಕಣ್ಗಲ್ಲ ನನಗ್ಯಾಕ ಮನೆ ಮಠ ನಡಿ ಎಲ್ಲಿಗೆ ನಡಿ ಎಲ್ಲಿಗೆ ಈ ನಮ್ಮ ಸರ್ವಜ್ಞನಿಗೆ ಲಿಂಗ ಧಾರಣ ಮಾಡಿಸೋರು ನೀವೇ ಅನ್ನೋದು ನೆನಪಿರಬಹುದು ಇವನಿಗೆ ಮನುಷ್ಯ ಸಂಸರ್ಗಾನೇ ಇಲ್ಲ ಮಹಾಜ್ಞಾನಿ ಕವಿ ಆದ್ರೆ ನಿಂತ ಸ್ಥಾನ ಒಂದು ಗಳಿಗೆ ನಿಲ್ಲೋನಲ್ಲ ನೋಡ್ರಿ ಇವನ ಪದ್ಯಗಳೆಲ್ಲ ಗಾಳಿಗೆ ತೂರಿ ಹೋಗದಂಗ ಈಗ ಮಾಡಬೇಕಾಗದೆ ಶಾಶ್ವತವಾಗಿ ಉಳಿಲಾರದ ಪದ್ಯಗಳನ್ನ ಕಲ್ಲಲ್ಲಿ ಕೆತ್ತಿದ್ರು ಉಪಯೋಗವಿಲ್ಲ ಗುರುಗಳೇ ನೀ ಸುಮ್ಮನಿರೋ ಬುದ್ಧಿ ಇವನಿಗೆ ನೀವೇ ಲಿಂಗ ಧಾರಣೆ ಮಾಡಿರಿ ನೀವೇ ಸನ್ಯಾಸನು ಕೊಟ್ಟು ಒಂದು ಮಠ ಅಷ್ಟು ಭಕ್ತರು ಅಂತಲಾದ್ರೂ ಮಾಡಿ ಇವನ್ನು ಒಂದು ಕಡೆ ಕಟ್ಟ ಹಾಕಬಿಡಿ ಇದೇ ನನ್ನ ಪ್ರಾರ್ಥನೆ ಸರ್ವಜ್ಞ ಶಕ್ತಿ ವಿಶಿಷ್ಟಾದ್ವೈತಗಳಲ್ಲಿ ನಿನಗೆ ನಂಬಿಕೆ ಇದೇನಪ್ಪ ಷಟ್ ಸ್ಥಳ ಅಷ್ಟಾವರಣ ಇವುಗಳ ಬಗ್ಗೆ ತನ್ನ ಪತ್ನಿಗಳಾಗಿ ಸುಲಭವಾದ ವಿವರಣೆ ಕೊಟ್ಟಾನೆ ಬುದ್ಧಿ ಏನಪ್ಪ ಸನ್ಯಾಸಕ್ಕೆ ಮನಸ್ಸು ಸಿದ್ಧವಾಗಿದೆಯೇನು ಸನ್ಯಾಸ ನನಗೆ ಬ್ರಹ್ಮಚರ್ಯ ಸಂಸಾರ ಸನ್ಯಾಸ ಎಲ್ಲ ಮನುಷ್ಯರಿಗೆ ಬುದ್ಧಿ ನಾನು ಮನುಷ್ಯನೇ ಅಲ್ಲ ತಮಗ್ ಗೊತ್ತು ತಾವೇ ಸ್ವಲ್ಪ ತಿಳಿದು ನೋಡಿ ನಾ ಬುದ್ಧಿ ಹೇಳಿ ಬುದ್ಧಿ ಈತ ಸಾಕ್ಷಾತ್ ಶಿವಕಿಂಕರ ಪುಷ್ಪದತ್ತ ಮನುಷ್ಯನಲ್ಲ ಈತನಿಗೆ ಉಪದೇಶಿಸಿ ಸನ್ಯಾಸಕರ ಯೋಗ್ಯತೆ ಯಾರಿಗೂ ಇಲ್ಲ ಬುದ್ಧಿ ಇನ್ನಾರು ಇವ್ರು ನನ್ನ ಹಿಂಬಾಲಿಸೋದು ಬೇಡ ಅಂತ ಹೇಳಿ ಬುದ್ಧಿ ಗುರುಗಳೇ ನಾನು ಮನುಷ್ಯನೇ ಅಲ್ಲ ನನಗೆ ಯಾವ ವಿಧವಾದ ಸಂಸ್ಕಾರವೂ ಇಲ್ಲ ನಾನು ಹಿಂತಿರುಗಿ ಹೋದ ಮೇಲೆ ನನ್ನ ದೇಹ ಮಣ್ಣಾದ ಗುರುತು ಕೂಡ ಸಿಕ್ಕೋ ಹಾಗಿಲ್ಲ ಶಿವ ಶಿವ ಸರ್ವಜ್ಞ ನನ್ನಿಂದ ದೂರ ಆಗ್ಬೇಡೋ ನಾನ್ ನಿಮ್ ಹಾಗಲ್ವಲ್ಲ ಗುರುಗಳೇ ನಾನು ಏನ್ ಮಾಡ್ಲಿ ನಿಮ್ಮವ್ವ ಮಾಳಿ ನಿನ್ನ ಮಗ ಅಂತ ಒಪ್ಪಿಕೊಂಡ್ರೆ ಮಾಳಿಗೆ ಮಗ ಮಾಳಿಗೆ ಮಗ Thank you.
ಕವಿಪುಂಗವರಿಗೆ ಅನಂತ ಪ್ರಣಾಮಗಳು. ಈ ಬಾರಿ ಕರ್ನಾಟಕ ಕವಿ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನು ಆರಿಸಿಕೊಂಡಿದ್ದ ಯಾಕೆ ಹೇಳಿ, ಯಾರಿಂದಾಯಿತು? ತಮ್ಮ ಸೂಚನೆಯಂತೆ ಪಂಡಿತರಲ್ಲಿಯೂ ಕವಿ ಎನಿಸಿಕೊಂಡು ಅಧ್ಯಕ್ಷ ದೊರಕುವುದು ದುರ್ಲಭ ಮಹಾಸ್ವಾಮಿ. ಹಾಗೆಂದರೇನು ಭಟ್ಟಾಚಾರ್ಯರೆ, ಕನ್ನಡದಲ್ಲಿ ಸಕಲರು ಒಪ್ಪಿಕೊಳ್ಳುವ ಒಬ್ಬ ಕವಿಯೇ ಇಲ್ಲವೇ? ತಾಳುವ ಕವಿಗಳೇ, ವಿರೂಪಾಚಾರ್ಯ ನೀವು ಹೇಳುತ್ತಿರುವುದೇನು? ಪ್ರಭೋ, ನಾವೆಲ್ಲ ತಮ್ಮಂತಹ ವಿದ್ವಾಂಸರು ಕವಿಗಳಾಗಿರಬಹುದು. ದಾರಿಯಲ್ಲಿ ಹೋಗುವನೊಬ್ಬನಿಗೆ ಭಟ್ಟಾಚಾರ್ಯ ಅಥವಾ ತಾಳುವ ಎಂದರೆ ಏನೆಂಬುದೇ ತಿಳಿಯದು. ಹೌದು, ಈ ಬಾರಿಯ ಕವಿ ಸಮ್ಮೇಳನಕ್ಕೆ ಅಧ್ಯಕ್ಷನಾಗುವನು ಸರ್ವ ಸಾಮಾನ್ಯರಿಗೂ ತಿಳಿದವನಾಗಿರಬೇಕು, ನಮ್ಮ ಆಸ್ಥಾನದ ಪಂಡಿತೋತ್ತಮರಿಂದ ಮಾನ್ಯನಾಗಿರಬೇಕು. ಅಂತಹವನಿಗಾಗಿಯೇ ಸುವರ್ಣ ಸಿಂಹಾಸನವೊಂದನ್ನು ರಚಿಸಿದ್ದೇವೆ. ಆದರೆ ಆ ಸುವರ್ಣ ಸಿಂಹಾಸನವನ್ನು ಅಲಂಕರಿಸುವವರಾರೂ ಇಲ್ಲವಾಗಬೇಕೆ? ಇದನ್ನು ಪ್ರಭು, ಇದನ್ನು ಎಲ್ಲರಿಗೂ ಬೇಕಾದ ಕವಿಯೊಬ್ಬನಿದ್ದಾನೆ. ಆದರೆ ಆದರೇನು? ಅವನು ಬಹಳ ವಿಚಿತ್ರವಾದ ವ್ಯಕ್ತಿ ಪ್ರಭು, ಬಹಳ ಕಷ್ಟವಾದ. ಆತನ ಹೆಸರೇನು ಭಟ್ಟ ಕಲಂಕರೇ? ಆತನ ಹೆಸರು ಸರ್ವಜ್ಞ ಮೂರ್ತಿ. ಸರ್ವಜ್ಞ ಮೂರ್ತಿ? ಹೌದು, ಸರ್ವಜ್ಞ. ಹೌದು, ಸರ್ವಜ್ಞ. ಹೌದು, ಸರ್ವಜ್ಞ. ಹೌದು, ಸರ್ವಜ್ಞ. ಪ್ರತಿಯೊಬ್ಬ ಕನ್ನಡಿಗನ ನಾಲಿಗೆಗೂ ಗೊತ್ತಿರುವ ಸರ್ವಜ್ಞ. ಆಳಾಗಬಲ್ಲವನು ಅರಸಾಗಿ ಆಡುವ, ಆಳಾಗಿ ಬಾಳಲರಿಯದವ ಕೊನೆಯಲ್ಲಿ ಹಾಳಾಗಿ ಪೋಪ ಸರ್ವಜ್ಞ. ಆಹಾ, ಸರ್ವಜ್ಞನೇತ್ರಿ ಕವಿ ಪುಂಗವರೇ, ದಿಕ್ಕು ದಿಕ್ಕುಗಳಿಗೆ ಚದರಿ ಹೋಗಿ ಆತನು ಎಲ್ಲಿದ್ದರೂ ಸರಿ ನಮ್ಮ ಸುವರ್ಣ ಸಿಂಹಾಸನದ ಮೇಲೆ ಆತನನ್ನು ಕೊಳ್ಳಿರಿಸಿ ಆತನನ್ನು ಕಣ್ತುಂಬ ತುಂಬಿಕೊಳ್ಳಬೇಕೆಂಬುದೇ ನನ್ನ ಆಸೆ. ಆತನ ತೀರ ವಚನಗಳನ್ನು ಕಿವಿಯಾರ ಕೇಳಬೇಕು, ಆತನ ಪಾದ ತೊಳೆದು ಪೂಜೆ ಮಾಡಿ ನನ್ನ ಜನ್ಮ ಸಾರ್ಥಕವಾಗಬೇಕು. ಬೇಗ ನಡಿ, ಹೋಗಿ, ದಯವಿಟ್ಟು ಬೇಗ ಹೋಗಿ. ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ, ವಿಜಯನಗರದ ವೀರ ವೆಂಕಟಪತಿ ರಾಯರು ಪಾದ ಪೂಜೆ ಮಾಡ್ತಾರಂತೆ ನಮ್ಮ ಸರ್ವಜ್ಞ. ಇಂತ ಒಂದು ದಿನ ಬಂದೇ ಬರ್ತದಂತ ನನಗ್ ಗೊತ್ತಿತ್ತು. ಅಂತ ಸರ್ವಜ್ಞ ಚಿಕ್ಕಂತನಾಗ ಹ್ಯಾಂಗ ಬಡಿತಿದ್ಲು ಪಲ್ಯ ಈ ಮಾಡವ್ವ. ಆತ ಬಿಡು ವೀರವ್ವ, ಕರ್ಕೋ ನಿಮ್ಮ ಅತ್ತಿನ, ಹೋಗವ ವಿಜಯನಗರಕ್ಕೆ. ಮಾವಯ್ಯ ನೋಡಿ ಹೇಗ್ ಮಲ್ಕೊಂಡಿದ್ದಾರ, ಎದ್ದು ಕೂಡ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಉಪಾದ್ರೆ ಮಾಡವ, ಇದೇನವ, ಏನಾಯ್ತವ ನಿಂಗೆ? ಉಪಾದ್ರೆ ನೀವ್ ಹೇಳಿದ್ದೆಲ್ಲ ಕೇಳಿತ್ತು. ಸರ್ವಜ್ಞ, ನಮ್ ಸರ್ವಜ್ಞ ದೇಶಕ್ಕೆಲ್ಲ ದೊಡ್ಡವನಾದ್ ನೀವು ಅಲ್ವೇ? ಅಲ್ವೇ ಉಪಾದ್ರೆ ಅಲ್ವೇ? ನಾನು ಅವನ್ನ ಒಂದು ಕಡೆ ಹಿಡಿದ್ ನಿಲ್ಸಿ ಅವನ ಪದ್ಯಗಳು ಚೆಲ್ಲಾ ಪಿಲಿ ಆಗದಂಗ ಮಾಡ್ಲಿಕ್ಕೆ ಹಿಂಗ ಬಿದ್ದು ಹಾಂಗ ಎದ್ದೆ. ಆಗಲಿಂದ ಬಿಡು ಉಪಾದ್ರೆ, ನಾನು ಸಾಯೋದ್ರೊಳಗಾಗಿ ಒಂದ್ಸರ್ತಿ ಅವನ್ ನೋಡಕ್ ಆಯ್ತದ. ನೀನ್ ಯಾಕ್ ಕೂಡ್ಬೇಕು ಅವನ್ನ? ಅವನಿಗೂ ನಿನಗೂ ಏನ್ ಸಂಬಂಧ? ಏನೂ ಇಲ್ಲ, ನೋಡ್ಬೇಕು. ಸರಿ, ಒಂದ್ ಕೆಲಸ ಮಾಡು, ಸರ್ವಜ್ಞ ನಿನ್ನ ಮಗ ಅಂತ ನೀವು ಅಪ್ಪು, ನಾನು ಅವನ್ನ ಕರ್ಕೊಂಡ್ಬರ್ತೀನಿ. ಮಾವಯ್ಯ ನಿಮ್ ಸಾಧನೆ ಅವ್ರು ಒಪ್ಕೋತಾರಿಯೇ? ಸರ್ವಜ್ಞ ಮಗ ಅಂತ ಮಾಡ ಮೊದಲು ಒಪ್ಕೊಳ್ಳಿ, ಆಮ್ಯಾಕಿನ ಒಪ್ಕೊಳ್ಳಿ ಅವ್ವ. ನಾನು ಒಂದ್ಸರ್ತಿ ಅವ್ರನ್ನ ಕಣ್ ತುಂಬ ನೋಡ್ಬೇಕು, ಒಪ್ಕೊಳ್ಳಿ ಅವ್ವ. ವೀರವ್ವ ಈಗ ಒಪ್ಕೊಳ್ಳೋದ? ಅವನಿಷ್ಟು ದೊಡ್ಡ ಮನುಷ್ಯನಾದ್ಮೇಲೆ ಒಪ್ಕೊಂಡ್ಲು ಅಂತ ಮಂದಿ ನಗಲ್ವ ವೀರವ್ವ? ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಒಪ್ಪಿದ್ರೆ ಸರಿ. ಹೇಳಿ ಅವ್ವ. ನೀವು ವಿಜಯನಗರಕ್ಕೆ ಹೋಗ್ತೀರಾ? ಸರ್ವಜ್ಞ ನಿನ್ನ ಮಗ ಅಂತ ನೀ ಮೊದಲು ಬಾಯ ಬಿಡು. ಒಪ್ಕೊಳ್ಳಿ ಅವ್ವ, ಒಪ್ಕೊಳ್ಳಿ. ಇದರಿಂದ ಸರ್ವಜ್ಞ ಮೂರ್ತಿಯ ರೀತಿಯೇ ಬದಲಾಗಬಹುದು.
ಜೀವನ ಒಂದಿಟ್ಟು ಭದ್ರ ಹೇಳ್ಕೊಂಡ್ರು ತಾಯಿ ಇರುವ ಒಂದಿಷ್ಟು ಚೆನ್ನಾಗಿ ನೋಡ್ಕೋವ ಅವ್ವ ಅವ್ರು ಬರ್ತಾರೆ ಖಂಡಿತ ಬರ್ತಾರೆ ಸ್ವಲ್ಪ ನೀರು ಹಾಕು ಹಿರಿಯ ನನ್ನಿಂದ ನಿಮ್ಗೆ ಎಷ್ಟು ತೊಂದ್ರೆ ನಿನಗೋಸ್ಕರ ನಾನು ಮಣ್ಣು ತುಳಿತಾ ಇರಬಹುದು ಆದ್ರೆ ಇದರಲ್ಲ ಶಿವ ಏನು ಅರ್ಥ ಇಟ್ಟಿದಾನೋ ನನಗೇನು ಗೊತ್ತು ಸರ್ವಜ್ಞ ನಿನ್ನ ವಿಜಯನಗರದ ಚಕ್ರವರ್ತಿ ಸಿಂಹಾಸನದ ಮೇಲೆ ಕೂಡಿಸಿ ಪಾದಪೂಜೆ ಮಾಡ್ಬೇಕಂತೆ ಹೋಗೋಣ ಚಕ್ರವರ್ತಿ ಸಿಂಹಾಸನ ಪಾದಪೂಜೆ ಹೋಗಿ ಹೋಗಿ ಬೇರೆ ಯಾರನ್ನಾದ್ರೂ ಹುಡುಕಿ ನೀನೇ ಆಗ್ಬೇಕು ಮನಸ್ಸು ಇಷ್ಟ ಪಡೋಲ್ವಲ್ಲ ನಾವು ಬಿಡ ಆಗಿಲ್ವಲ್ಲ ನೀ ಬರೇ ಹೋದ್ರೆ ಬಲವತ್ತಿಂದ ಅದು ನಮ್ಮ ಹೆಗಲ ಮೇಲೆ ಕೂತ್ಕೊಂಡು ನೀನು ಹೊತ್ಕೊಂಡೇ ಹೋಗ್ತೀವಿ ಅದು ನಿನ್ ಸಾಧ್ಯ ಆಗ್ಬೇಕಾದ್ರೆ ಮಾಡಿ ನೋಡಿ ಸರಿ ಮೊದಲು ಹೋಗಿ ಪ್ರಭುಗಳಿಗೆ ತಿಳಿಸಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರಲ್ಲೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಕ್ಷಮಿಸಬೇಕು ಮಹಾಪ್ರಭು ಸರ್ವ ಕವಿಗಳು ಕೆಲವು ಗಡಿಗಳು ಮಾತ್ರ ಸಿಂಹಾಸನದಲ್ಲಿ ಕುಳಿತಿದ್ದು ಹೊರಟೇ ಹೋದರು ಅವರನ್ನು ನಿಲ್ಲಿಸಿಕೊಳ್ಳುವ ಶಕ್ತಿ ಇಲ್ಲಿ ಯಾರಿಗೂ ಇರಲಿಲ್ಲ ಪ್ರಭು ನಾವು ಕರ್ನಾಟಕ ರತ್ನ ಸಿಂಹಾಸನ ಆಧೀಶ್ವರರು ಆದರೆ ಸರ್ವಜ್ಞ ಶಿವಯೋಗಿಯ ಮುಂದೆ ತೃಣ ಮಾತ್ರ ಅಂತಹ ಮಹಾನ್ ಕಣ್ಣಾರೆ ನೋಡುವ ಸುಯೋಗವೂ ನಮಗಿಲ್ಲವಾಗಿದೆ ಪ್ರಭು ಮಂಡೆ ಬೋಳಿಸಿಕೊಂಡು ತುಂಡುಗಂಬಳಿ ಹೊದೆದು ಹಿಂಡನಗಲಿದ ಗಜದಂತವರ ಕಂಡು ನಂಬುವುದು ಸರ್ವಜ್ಞ ಎಂದು ಹೇಳಿದ ಪ್ರಭು ಅವನು ಹಿಂಡನಗಲಿದ ಗಜ ರಾಜರನ್ನು ಉದಾಸೀನ ಮಾಡಬಲ್ಲ ಕನ್ನಡದ ಕವಿ ಉರುಗ ಭೂಷಣನ ನೆನೆವರು ಧರೆಯೊಳಗೆ ನರರೆಲ್ಲ ನೋಡ ಸರ್ವಜ್ಞ ಎಂದಿದ್ದಾನೆ ಮಹಾಸ್ವಾಮಿ ಸರ್ವಜ್ಞನಲ್ಲಿ ಅಪಾರವಾದ ರಾಜಭಕ್ತಿ ಇದೆ ಸರ್ವಜ್ಞ ಪಂಡಿತ ಪಾಮರರ ಕವಿಯಾದ ನಿನ್ನನ್ನು ನಮ್ಮ ಸುವರ್ಣ ಸಿಂಹಾಸನದ ಮೇಲೆ ಕುಳ್ಳರಿಸಿ ಎಲ್ಲ ಕನ್ನಡದ ಕವಿಗಳ ಮುಂದೆ ನಿನಗೆ ಪಾದ ಪೂಜೆ ಮಾಡಬೇಕೆಂದಿದ್ದೆ ಆದರೆ ಎಲ್ಲರ ಕಣ್ಣಿಗೂ ಕಾಣಿಸಿಕೊಂಡು ಆ ಶಿವಯೋಗಿ ನಮ್ಮೊಬ್ಬರ ಕಣ್ಣಿಗೆ ಮಾತ್ರ ಮಾಯವಾದರೆ ಸರ್ವಜ್ಞ ಆನಂದ ಮಾಡುವೆನು ಆನಂದ ಹೂಡುವೆನು ಆನಂದ ಮಾಡಲು ಆನಂದವೆನು ಶಿವತಾನಂದು ಬಲ್ಪ ಸರ್ವಜ್ಞ ಸರ್ವಜ್ಞ ದೇವ ಕವಿ ಭಂಗವರೇ ಇನ್ನು ಮುಂದೆ ಈ ಸುವರ್ಣ ಸಿಂಹಾಸನಕ್ಕೆ ಸರ್ವಜ್ಞ ಸಿಂಹಾಸನವೆಂದೇ ಹೆಸರಾಗಲಿ
ಆ ಮಹಾನುಭಾವನ ಕುಳಿತ ಪೀಠದಲ್ಲಿ ಮತ್ತಾರು ಕುಳಿತಿರಲಿ. ಇದು ನಮ್ಮ ಕಟ್ಟಾಣದ ಸರ್ವಜ್ಞ ಶಿವಯೋಗಿ ಸಿಕ್ಕಿತು. ನಮ್ಮ ಸರ್ವಜ್ಞನ ಪಾದದರ್ಶನ ಸಿಕ್ಕಿತು. ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಪುಣ್ಯಕ್ಕೆ ಇಷ್ಟೇ ಸಾಕು. ನನ್ನ ಪುಣ್ಯಕ್ಕೆ ಇಷ್ಟೇ ಸಾಕು. ನನ್ನ ಪುಣ್ಯಕ್ಕೆ ಏನೇ ಇಲ್ಲ. ಕವಿ ಪುಂಗವರೇ ನೋಡಿ, ಆ ಮಹಾನುಭಾವನ ಪಾದಬಿಂಬಗಳು ಎಲ್ಲಿ? ಪುಷ್ಪಗಳಲ್ಲಿ. ಕನ್ನಡ ಸರ್ವಜನ ಪ್ರಿಯ ಕವಿ ಸರ್ವಜ್ಞ ಕರುಣಾಡಿನ ಪರವಾಗಿ ಇದು ಕಾಣಿಸಿ. ಮನ್ಮಗಾರಾದ್ರೆ ನಿನ್ನ ಪಾದ ಪೂಜೆ ಮಾಡುವಷ್ಟು ನೀ ಕನ್ನಡ ನಾಡಿನಾಗೆ ಪ್ರಸಿದ್ಧಿಯಾಗಿರ್ಬೇಕಾರೆ ನನ್ನಿಂದ ನೀ ಎಲ್ ಬಚ್ಚಿಟ್ಕೋಬಲ್ಯೋ ತಾಯಿ ಸುತ್ತಿ? ಎಲ್ಲಿಗೆ ಗುರುಗಳೇ? ಅಬಲೂರ್ಗಪ್ಪ ಸರ್ವಜ್ಞ, ನಿನ್ನ ತಾಯಿ ಮಾಡವ ನಿನ್ನ ಮಗ ಅಂತ ಒಪ್ಪಿಕೊಂಡಿದ್ದಾಯ್ತಲೇ. ಹೌದೇ? ಒಪ್ಪಿಕೊಂಡೇ ಬಿಟ್ಲೆ? ಹೌದು, ಆಕಿ ಜಡ್ಡು ಹಿಡಿದು ಮರಣ ಹೊತ್ತಿಯಾಗ ಮಲಗಿದಾಳಪ್ಪ. ನಿನ್ನ ವನ್ನಿ ಕಣ್ಣು ತುಂಬಾ ನೋಡಿ ಸಾಯ್ಬೇಕು ಅಂತ ಜೀವನ ಅಂಗೈನಾಗಿ ಇಟ್ಕೊಂಡಿದ್ದಾಳ ಸರ್ವಜ್ಞ. ಪಾಪ ಇಲ್ಲದೂ ಬಾರ್ವ. ನನ್ ನೋಡಿ ಅವಳು ಪ್ರಾಣ ಬಿಡ್ಬೇಕೇನು? ನಿಮಗಿನ್ನೂ ಚಪಲ ಹೋಗಿಲ್ವಲ್ಲ ಗುರುಗಳೇ. ಏ ಚಂಡಾಲ, ನನ್ನ ನೀನು ಗುರುವನ್ನು ಬೇಡವೋ? ಪದ್ಯಗಳನ್ನ ಸಂಪಾದನೆ ಮಾಡೋ ನಿನ್ನ ಶಿಷ್ಯ ಕಣು ನಾನು ನಿನ್ನ ಶಿಷ್ಯ. ಬಾರೋ, ಆಕಿ ಸಾಯ್ತದಾಳ ಬಾರೋ. ಓಹೋ, ಅವಳು ಸಾಯ್ತಾ ಇದ್ದಾಳೆ. ನಾನ್ ನೋಡಿದೆ. ಯಾರೋ ಬಂದ ಹಾಗಿದೆ ನೋಡು. ಸರ್ವಜ್ಞ ಬಂದೇನೋ ನೋಡು. ಹೆಚ್ಚು ಮಾತಾಡ್ಬೇಡಿಯವ್ವ, ತಮ್ಮ ತಾಯಿ ನೋಡಕ್ ಅವ್ರು ಖಂಡಿತ ಬರ್ತಾರೆ. ಜೀವ ತಳ್ಮಳಿಸ್ತಾ ಇದೆ ಕೂಸು, ಏನ್ ಮಾಡಿ, ಜೀವ ತಳ್ಮಳಿಸ್ತಾ ಇದೆ. ಶಿವ ಶಿವಾನಿಯವ್ವ, ಮನಸ್ಸನ್ನ ಅವನ ಮೇಲಿಡಿ, ಸಮಾಧಾನ ಆಗುತ್ತೆ. ಹೌದು, ಶಿವನಿಗೆಲ್ಲ ಗೊತ್ತು. ಶಿವ ಅಂದ್ರೆ ಸರ್ವಜ್ಞ ತಾನೆ. ಇರುವ, ಅದೇನು ಶಬ್ದ? ಅವನೇ ಅವನೇ, ಹೋಗು ನೋಡು, ಅವನೇ ಹೋಗು ನೋಡು, ಹೋಗು. ಇದು ಬಂದೆ. ನಗುನು ಬಾರೋ. ಬಂದನಲ್ಲ ಗುರುಗಳೇ. ನಿನ್ನಡಿ ಮುಂದೆ. ಹೌದು, ನಾನು ಮುಂದೆ ಮುಂದೆ, ನೀವ್ ಹಿಂದೆ. ಅಪಾಲಿ ಜೀವ ಹೋಗ್ತಾದ. ಎರಡು ಗುಟ್ಟು ಗಂಜಿ ಕುಡಿಬಿಡಿವ. ವೀರವ ವೀರವ, ನೀನು ಸರ್ವಜ್ಞ ಬಂದ ಕಡೆ ನೋಡ್ಬಾ, ಅವನು ಸನ್ಯಾಸ ಆಗೋಲ್ಲ ಅಂದ್ಬಿಟ್ನಂತೆ. ನಿನ್ ಪುಣ್ಯವೇ ಪುಣ್ಯ ವೀರವ. ಅವ್ರು ಇನ್ನು ಬಂದಿಲ್ಲಪ್ಪ, ನಿಮ್ ಹತ್ರ ಕೂತಿರೋದು ನಾನು ನೀನಪ್ಪ. ನೀನೇ ವೀರವ. ಸರ್ವಜ್ಞ ಬರ್ತಾನೆ ತಾನೆ? ಬರ್ತಾರೆ ಬರ್ತಾರೆ, ಖಂಡಿತ ಬರ್ತಾರಪ್ಪ. ಗುರುಗಳೇ, ಇನ್ನೂ ಸ್ವಲ್ಪ ಹೊತ್ತಿದೆ, ಗಾಬರಿ ಆಗ್ಬೇಡಿ. ನಿಮ್ಮ ಮಾತಾಡ್ಬಾರ್ದು ನಡಿ ಮತ್ತೆ. ಬಿಂದಿಗೆ ಒಡೆದಾರೆ ಒಂದೇ ಕಾಸು. ಸಾಲಿ ಸಾಲಿ, ಅವನು ಸತ್ತ. ಉಪಾದ್ರಿ ಶಿವನಾಣಿ ನನ್ನ ಭಾಗಕ್ಕೆ ಅವನು ಸತ್ತ. ಹೆಣ್ಣಿನ ಕಡೆ ಮಂದಿ ನೀನ್ ನನ್ನ ಮಗನೇ ಅಂತ ಇರ್ಬಹುದು, ಆದ್ರೆ ಹುಟ್ಟು ಮಾತ್ರ ನನ್ನ ಒಬ್ಬಳಿಗೆ ಗೊತ್ತು ಅಲ್ಲ. ನೀನು ನಾನು ಹೆತ್ತ ಮಗನಲ್ಲ, ತಾಯೆಂಬೆನಲ್ಲದೆ ತಾಯಿ ನೀನೆಂಬೆನೆ. ಅಪ್ಪ ಅಪ್ಪ, ಸ್ವಲ್ಪ ಸಮಾಧಾನ.
ಸರ್ವಜ್ಞ ಖಂಡಿತ ಬರೋದಿಲ್ಲ. ಬಂದ್ರು ಅವನು ಬರೋವರೆಗೂ ನಾನು ಉಳಿಯೋದಿಲ್ಲ. ಹೊರಡೋಕೆ ಕೂತಿದ್ದು ಗುರುಗಳ, ನಾನೇ ಹೊರಟೆ ಹೊರಟೆ ಸರ್ವಜ್ಞ. Oh.